ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸಲು ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಸಹೋದರರೊಂದಿಗೆ ಸೇರಿ ಪ್ರಾರ್ಥಿಸುವಾಗ, ಗೀತೆಯ ಸಾಧಕರನ್ನು ಆಡುವಾಗ ಅಭಿಷೇಕದ ಅನುಗ್ರಹ ನಮ್ಮ ಮೇಲೆ ಇಳಿದು ಬರಲು ನಾವು ಪ್ರಾರ್ಥಿಸುತ್ತಾ ಗೀತೆಯ ಸಾಧಕರನ್ನು ಸಮರ್ಪಿಸೋಣ.
Hallelujah. 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 Ave Maria. Ave Maria. Ave Maria.
ಸಮರ್ಪಿಸದಿರುವವರು ದಯವಿಟ್ಟು ಗುರುಗಳ ಕಕ್ಷೆಯಲ್ಲಿ ಹೋಗುವಂತದ್ದು ನಿಮ್ಮೆಸರು ಆಫೀಸ್ಗೆ ಹೋಗಿ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ, ಹಲ್ಲೆಲೂಯಾ. ಎರಡು ಕರೆಗಳು ನಿಂತ ಹಲ್ಲೆಲೂಯಾ, ಹಲ್ಲೆಲೂಯಾ, ಸರಳಿತಿ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಸುಮಧುರವಾದ ದಿನವನ್ನ ದೇವರು ನಮಗೆ ದಾನವಾಗಿ ದಯಪಾಲಿಸಿದ್ದಾರೆ. ಈ ಸುಮಧುರವಾದಂತಹ ದಿನ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸುವಂತಹ ದಿನವಾಗಿದೆ. ಈಗ ತಾನೇ ನಾವು ಆಡಿನ ಸಾಲುಗಳಲ್ಲಿ ನಾವು ಆಡಿದೆವು, ಪವಿತ್ರಾತ್ಮರೇ ನನ್ನಲ್ಲಿ ವಾಸ ಮಾಡಲು, ನನ್ನ ಮನೆಗೆ ಬಂದಿರಿ, ನನ್ನಲ್ಲಿ ಬಂದಿರಿ, ನನ್ನ ಹೃದಯದಲ್ಲಿ ಬಂದಿರಿ. ಪಂಚದಶಮ ದಿನ ಹಿಡಿದು ಬಂದವರೇ ನನ್ನ ಮನೆಯಲ್ಲಿ ಬಂದಿರಿ, ನನ್ನ ಹೃದಯದಲ್ಲಿ ಬಂದಿರಿ. ಪ್ರೇಷಿತರನ್ನು ಮುನ್ನಡೆಸಿದವರೇ ನನ್ನ ಮನೆಯಲ್ಲಿ ಬಂದಿರಿ, ನನ್ನ ಹೃದಯದಲ್ಲಿ ಬಂದಿರಿ ಎಂಬುದಾಗಿ ದಾಸರಿಂದ ನಾವು ಹಾಡಿದ್ದೇವೆ. ನಾವು ಕೆಲವು ಹಾಡುಗಳನ್ನು ಹಾಡುತ್ತೇವೆ, ಬರೀ ಬಾಯಿಂದ ಹಾಡಿದರೆ ಪ್ರಯೋಜನವಿಲ್ಲ. ಆತ್ಮನಿಂದ ತುಂಬಿ ನಾವು ಹಾಡಬೇಕು. ಹಾಡಿನ ಸಾಲುಗಳನ್ನು ನಾವು ಧ್ಯಾನಿಸಬೇಕು. ಸುಂದರವಾದಂತಹ ವಾಕ್ಯ ಮತ್ತೊಬ್ಬ ವ್ಯಕ್ತಿ ಆ ಒಂದು ಚರಣನಾಡಿದ ಪದವಿಯಲ್ಲ, ವಿಶ್ವಾಸ ಕಡಲದ ಮುಚ್ಚಿ ನಮ್ಮ ಮನೆಗೆ ಬನ್ನಿ, ನಮ್ಮ ಹೃದಯಕ್ಕೆ ಬನ್ನಿ ಎಂಬುದಾಗಿ ಪ್ರಿಯರೇ ಈ ದಿನ ಈ ಧ್ಯಾನ ಮಂದಿರದಲ್ಲಿ ನಾವು ಒಂದಾಗಿ ಸೇರಿದ್ದೇವೆ. ನಮಗೆ ಮೊಟ್ಟ ಮೊದಲಿಗೆ ಪವಿತ್ರಾತ್ಮರು ಬೇಕು. ಪವಿತ್ರಾತ್ಮರನ್ನು ನಾವು ಧರಿಸಿಕೊಳ್ಳಬೇಕು. ವಾಕ್ಯವನ್ನು ಆಲಿಸುತ್ತಿರುವಂತಹ ನಾವು ಪವಿತ್ರ ಆತ್ಮರಿಂದ ತುಂಬಿದವರಾಗಬೇಕು. ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾವು ಏನು ಮಾಡಬೇಕು?
ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನೇನು ಮಾಡಬೇಕು? ನಿತ್ಯ ಜೀವನ ಪಡೆಯಬೇಕಾದ್ರೆ ನಾನೇನು ಮಾಡಬೇಕು? ನೀವೇನು ಮಾಡಬೇಕು? ದೇವರ ಆಜ್ಞೆಯನ್ನು ಪಾಲಿಸಬೇಕು ಅಷ್ಟೇ, ಪ್ರಾರ್ಥಿಸಬೇಕು ಅಷ್ಟೇ. ಉತ್ತರವಿಲ್ಲ. ಪ್ರೀತಿಸಲು ಎಫೆಸಿಯರಿಗೆ ಬರೆದ ಪತ್ರ 4ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳುವಾಗ 30ನೇ ವಾಕ್ಯದಲ್ಲಿ ನಾವು ಧ್ಯಾನಿಸುತ್ತೇವೆ. 4ನೇ ಅಧ್ಯಾಯ 30ನೇ ವಾಕ್ಯ ಪ್ರೀತಿಸಲು ಪವಿತ್ರಾತ್ಮನನ್ನು ನೋಯಿಸಬಾರದು. ದೇವರ ಪವಿತ್ರಾತ್ಮನನ್ನು ನೋಯಿಸದಿರಿ. ಪ್ರಿಯರೇ, ನಾವು ಪವಿತ್ರಾತ್ಮನನ್ನು ನಾವು ನೋಯಿಸುವುದಾದರೆ ನಾವು ನಿತ್ಯ ಜೀವನ ಪಡೆದುಕೊಳ್ಳಲು ಸಾಧ್ಯವಿಲ್ಲ. ನಾವು ನಿತ್ಯ ಜೀವನ ಪಡೆದುಕೊಳ್ಳಬೇಕಾದರೆ ನಾವು ಪವಿತ್ರಾತ್ಮನನ್ನು ನೋಯಿಸಬಾರದು. ಪವಿತ್ರಾತ್ಮನನ್ನು ಪ್ರೀತಿಸಬೇಕು. ಪವಿತ್ರಾತ್ಮರ ಅನ್ಯತೆಯಲ್ಲಿ ನಾವು ಜೀವಿಸಬೇಕು. ಪವಿತ್ರಾತ್ಮರಲ್ಲಿ ತುಂಬಿದವರಾಗಿ ನಾವು ಬಾಳಬೇಕು. ಪ್ರೈಸಲೋ ಹ್ಯಾಲೆಲೂಯಾ. ಸ್ವರನೇ ಇಲ್ಲ, ಯಾರು ತಿಂಡಿ ಮಾಡಿಲ್ಲ. ಪ್ರೈಸಲೋ ಪ್ರೈಸಲೋ ಹ್ಯಾಲೆಲೂಯಾ ಹ್ಯಾಲೆಲೂಯಾ ಹ್ಯಾಲೆಲೂಯಾ. ದೇವರ ಪವಿತ್ರಾತ್ಮರನ್ನು ನೋಯಿಸದಿರಿ. ವಿಮೋಚನೆಯ ದಿನದಂದು ನೀವು ದೇವರಿಗೆ ಸೇರಿದವರು ಎಂಬುದನ್ನು ತೋರಿಸಲು ನಿಮ್ಮ ಮೇಲೆ ಒತ್ತಲಾಗಿರುವ ಮುದ್ರೆಯು ಅವರೇ ಆಗಿದ್ದಾರೆ. ಹೌದು ಪ್ರಿಯರೇ, ವಿಮೋಚನೆಯ ದಿನದಲ್ಲಿ ಅಂತ್ಯಕಾಲದಲ್ಲಿ ನಾವು ಪವಿತ್ರಾತ್ಮದಂತವಾದಂತಹ ಜೀವನವನ್ನು ಪಡೆಯಬೇಕಾದರೆ, ನಿತ್ಯ ಜೀವವನ್ನು ಪಡೆಯಬೇಕಾದರೆ, ನಿತ್ಯ ಜೀವವನ್ನು ನಾವು ಪಡೆದಿದ್ದೇವೆ ಎಂಬುದಾದರೆ, ಸ್ವರ್ಗ ಸಾಮ್ರಾಜ್ಯವನ್ನು ನಾವು ಸೇರಲು ಅರ್ಹರಾಗಿದ್ದೇವೆ ಎಂಬುದಾದರೆ, ಖಂಡಿತವಾಗಿಯೂ ಆ ಪವಿತ್ರಾತ್ಮರ ಮುದ್ರೆಯನ್ನು ನಾವು ಧರಿಸಿರುವರಾಗಬೇಕು. ಪವಿತ್ರಾತ್ಮರ ಮುದ್ರೆಯನ್ನು ನಾವು ಧರಿಸಿರಬೇಕು. ಇದರಿಂದ ಏನಾಗುತ್ತದೆ? ಸೈತಾನ ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುತ್ತಾನೆ. ಈ ಆತ್ಮ ನನ್ನದು ಎಂಬುದಾಗಿ ಮೋಶೆಯ ಆತ್ಮಕ್ಕಾಗಿ ಹೋರಾಡಿದಂತೆ, ದೇವರಲ್ಲಿ ವಿಶ್ವಾಸವುಳ್ಳವನಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ 40 ವರ್ಷಗಳ ಕಾಲ ಇಸ್ರಾಯೇಲನ್ನು ಈಜಿಪ್ಟಿನಿಂದ ಬಿಡುಗಡೆ ಮಾಡಿ ಕಾನಾನ್ ನಾಡಿನ ಆಲೋಚನೆಯ ದಾರಿಯ ದೇಶಕ್ಕೆ ಕರೆದುಕೊಂಡು ಹೋಗಲು ಪ್ರಯತ್ನಿಸಿದಂತ ಮೋಶೆಯ ಆತ್ಮಕ್ಕಾಗಿ ಸೈತಾನ ಹೋರಾಡಿದ. ಇವನು ನನಗೆ ಸೇರಿದವನು. ನೋಡಿ, ಪವಿತ್ರ ಆತ್ಮನಿಂದ ತುಂಬಿದವನಾಗಿದ್ದಂತಹ ಮೋಶೆ ದೇವರ ಚಿತ್ತವನ್ನು ಅನುಸರಿಸಲು ತನ್ನದೇ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡಂತಹ ಮೋಶೆ. ಈ ಮೋಶೆ ಏನು ಮಾಡಿಲ್ಲ? ಈ ಮೋಶೆ ಏನು ಮಾಡಿಲ್ಲ? ಯಾವ ತಪ್ಪನ್ನು ಮಾಡಿಲ್ಲ. ಮಾಡಿದ ಒಂದೇ ಒಂದು ತಪ್ಪು. ಮೋಶೆ ಮಾಡಿದಂತಹ ತಪ್ಪು ಒಂದು ತಪ್ಪು. ವ್ಯಭಿಚಾರ ಮಾಡಿದನು ಮೋಶೆ? ಇಲ್ಲ. ಕಳ್ಳತನ ಮಾಡಿದನು ಮೋಶೆ? ಇಲ್ಲ. ಸುಳ್ಳು ಹೇಳಿದನು ಮೋಶೆ? ಇಲ್ಲ. ದೂಷಿಸಿದನ ಮೋಶೆ? ಇಲ್ಲ. ಕೆಟ್ಟದ್ದಾಗಿ ಹೊಲಸು ಮಾತುಗಳನ್ನು ಮಾತನಾಡಿದನ? ಇಲ್ಲ. ಶಪಿಸಿದನ? ಇಲ್ಲ. ಯಾವ ವಿಧದಲ್ಲಿಯೂ ಸಹ ಮೋಶೆ ಪಾಪ ಮಾಡಲಿಲ್ಲ. ಒಂದೇ ಒಂದು ತಪ್ಪನ್ನು ಮಾಡಿದ ಮೋಶೆ. ಏನು ಗೊತ್ತಿಲ್ಲ? ದೇವರು ಮರಿವಾಗಲೆಲ್ಲರೂ ಕರೆದುಕೊಂಡು ಬಂಡೆಯ ಬಳಿ ಕರೆದುಕೊಂಡು ಹೋಗಿ ಹೇಳಿದ್ರು, ನೀನು ಹೋಗಿ ಆ ಬಂಡೆಗೆ ನೀ ಆಜ್ಞೆ ಮಾಡು, ಆ ಬಂಡೆಗೆ ನೀನು ಆಜ್ಞೆ ಮಾಡು, ನೀರು ಬರುವಂತೆ ಆಜ್ಞೆ ಮಾಡು ಎಂಬುದಾಗಿ ಹೇಳಿದ್ರು. ಆದರೆ ಮೋಶೆ ಏನು ಮಾಡಿದ? ಜನ ಸಮೂಹವನ್ನು ನೋಡುತ್ತಲೇ, ಜನರನ್ನು ನೋಡಿ ಉದ್ದೇಶಿಸುತ್ತಲೇ, ತನ್ನ ಕೈಯಲ್ಲಿದ್ದಂತಹ ಕೋಲನ್ನು ತೆಗೆದುಕೊಂಡು ಬಂಡೆಯನ್ನು ಹೊಡೆದ. ಬಂಡೆಯನ್ನು ಹೊಡೆಯುವಾಗ ಬಂಡೆಯಿಂದ ನೀರು ಉಕ್ಕಿ ಹರಿಯಿತು. ಪ್ರಿಯರೇ, ಹೀಗೆ ಉಕ್ಕಿ ಹರಿದಂತ ನೀರಿನಿಂದ ದಾಹಗೊಂಡಂತಹ ಇಸ್ರಾಯೇಲರು ತಮ್ಮ ಕೈವನ್ನ ದಾಹವನ್ನು ನೀಗಿಸಿಕೊಂಡರು. ಆದರೆ ಸೈತಾನನ ದೃಷ್ಟಿಯಲ್ಲಿ ಅವನು ನನ್ನವನು ಎಂದು ಹೇಳಿಕೊಳ್ಳಲು ಒಂದು ಅವಕಾಶವನ್ನು ಕೊಡಲ್ಪಟ್ಟಿತು. ಮೋಶೆ ಮಾಡಿದ ತಪ್ಪು ಅದು ಒಂದೇ. ಆ ಒಂದು ಚಿಕ್ಕ ತಪ್ಪಿನಲ್ಲಿ ನಿಮಿತ್ತವಾಗಿ ದೇವರು ನೀನು ಆಜ್ಞೆ ಮಾಡು, ಬಂಡೆಗೆ ಆಜ್ಞೆ ಮಾಡು ಎಂಬುದಾಗಿ ಹೇಳಿದ್ರು. ಮೋಶೆ ಏನು ಮಾಡಿದ್ರು? ಕೈಯಲ್ಲಿರುವ ಕಡ್ಡಿನ ತೆಗೆದುಕೊಂಡು ಆ ಬಂಡೆಗೆ ಒಡೆದು ಆಜ್ಞೆ ಮಾಡಿದ್ರು. ಕಡ್ಡಿನ ತೆಗೆದುಕೊಂಡು ಬರೀ ಒಡೆದು ಆಜ್ಞೆ ಮಾಡಿದ್ರು. ಇದು ತಪ್ಪ, ಇದು ಪಾಪನ. ಈ ಒಂದು ಕಾರ್ಯಕ್ಕಾಗಿ ಸೈತಾನ ಮೋಶೆ ಆತ್ಮ ನನಗೆ ಸೇರಿದ್ರು ಅಂತೇಳಿ ದೇವದೂತರ ಜೊತೆ ವಾಗ್ವಾದ ಮಾಡುವುದು ಸರಿಯ. ಹೀಗಿರುವಾಗ ನಮ್ಮ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ಪಾಪದಲ್ಲಿ ಮಲಿನರಾಗಿದ್ದೇವೆ, ಎಷ್ಟು ನಾವು ಪಾಪಕ್ಕೆ ವಿಮುಖರಾಗದೆ ಜೀವಿಸ್ತಾ ಇದ್ದೇವೆ,
ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇದ್ದೇವೆ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನಾವು ಜೀವಿಸ್ತಾ ಇದ್ದೇವೆ, ಪವಿತ್ರಾತ್ಮನನ್ನು ನೋಯಿಸ್ತಾ ಇದ್ದೇವೆ. ಹೀಗಿರುವಾಗ ಹೇಗೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ನಮ್ಮ ಮೇಲೆ ಮುದ್ರೆ ಉತ್ತರಿಸಿಕೊಂಡು ನಾನು ದೇವರ ಮಗನು ಮಗಳಿಗೆ ಹೇಳಿಕೊಳ್ಳಲು ಸಾಧ್ಯ ಸಾಧ್ಯ? ಎಷ್ಟು ಜನ ಈ ಸ್ವರ್ಗಕ್ಕೆ ಹೋಗಲಿಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಅಂತ ಹೇಳಲಿಕ್ಕೆ ಸಾಧ್ಯ? ನಾನು ನಿಜವಾಗಿಯೂ ಸತ್ತರೆ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತೇವೆ ಎಷ್ಟು ಜನ ಕೈ ಎತ್ತಲಿಕ್ಕೆ ಸಾಧ್ಯನ? ಎಷ್ಟೋ ಧ್ಯಾನಗಳಿಗೆ ಹೋಗ್ತಾ ಇದ್ದೀವಿ, ದಿನ ಪವಿತ್ರ ಬಲಿ ಪೂಜೆಗೆ ಭಾಗವಹಿಸ್ತಾ ಇದ್ದೇವೆ, ಸುಧಿಸ್ತಾ ಇದ್ದೇವೆ, ಜಪಸಾರ ಮಾಡ್ತೇವೆ, ಆರಾಧನೆ ಮಾಡ್ತೇವೆ, ಇವತ್ತು ಸಹ ಈ ಧ್ಯಾನ ಮಂದಿರದಲ್ಲಿ ಕುಳಿತುಕೊಂಡಿದ್ದೇವೆ. ಯಾರಿಗಾದರೂ ಹೇಳಲಿಕ್ಕೆ ಸಾಧ್ಯನ ನಾನು ಸತ್ರ ಈಗ ಸತ್ರ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಹೇಳಲಿಕ್ಕೆ ಸಾಧ್ಯನ? ಕ್ರೈಸ್ತರೋ ಪವಿತ್ರಾತ್ಮನನ್ನು ನಾವು ನೋಯಿಸಿ ಹೋಗುವಾಗ ನಮ್ಮ ಮೇಲೆ ಮುದ್ರೆಯು ಸ್ಥಿರವಾಗಿ ನಿಲ್ಲುವುದಿಲ್ಲ. ಪ್ರಿಯರೇ, ವಾಕ್ಯ ಹೇಳ್ತದೆ 31ನೇ ವಾಕ್ಯದಲ್ಲಿ ಏನು ಮಾಡಬೇಕು, ಅದರಿಂದ ನಾನು ಏನ್ ಮಾಡಬೇಕು? ಪವಿತ್ರಾತ್ಮನನ್ನು ನೋಯಿಸದೆ ಜೀವಿಸಬೇಕಾದ್ರೆ, ನಾನು ಪವಿತ್ರತೆಯಲ್ಲಿ ನಾನು ಜೀವಿಸಬೇಕಾದ್ರೆ, ಆ ಪವಿತ್ರಾತ್ಮನ ನನ್ನ ಮನೆಯಲ್ಲಿ ಬಂದು ವಾಸ ಮಾಡಬೇಕಾದ್ರೆ, ಆ ಪವಿತ್ರಾತ್ಮನ ನನ್ನ ಹೃದಯದಲ್ಲಿ ಬಂದು ವಾಸ ಮಾಡಬೇಕಾದ್ರೆ ನಾನು ಏನ್ ಮಾಡಬೇಕು? ಎಫೆಸ್ಯರಿಗೆ ಬರೆದ ಪತ್ರ 4:31 ವಾಕ್ಯ, ಎಲ್ಲಾ ವಿಧವಾದ ದ್ವೇಷ, ದೂಷಣೆ, ಕೋಪ, ಕ್ರೋಧ ಮತ್ತು ಕೆಡುಕುತನವನ್ನ ನಿಮ್ಮಿಂದ ದೂರ ಮಾಡಿ, ಅಂದರೆ ನಮ್ಮಿಂದ ದೂರ ಮಾಡಬೇಕು. ಪ್ರೈಸಲ ಪ್ರೈಸಲ ಜೀವನೇ ಇಲ್ಲ, ಪ್ರೈಸಲ ಪ್ರೈಸಲ ಹಲ್ಲೆಲೂಯಾ, ಶಕ್ತಿನೇ ಇಲ್ಲ, ಹಲ್ಲೆಲೂಯಾ. ನಾವು ನಮ್ಮನ್ನು ಪರೀಕ್ಷಿಸಿಕೊಳ್ಳುವುದಾದ್ರೆ ನಾವು ನಿಜವಾಗಿ ಪವಿತ್ರಾತ್ಮನ ನೋಯಿಸಿದ್ದೇವಾ ಇಲ್ಲವಾ ಎಂಬುದು ಸ್ಟೇಟ್ಮೆಂಟ್ ಇಲ್ಲಿಯೇ ಸಿಗುತ್ತದೆ, ಈ ಕ್ಷಣದಲ್ಲಿ ಸಿಗ್ತದೆ. ನೋಡಿ, ದ್ವೇಷ ಒಬ್ಬರು ಬೇಕಂದ್ರೆ ಅವರಿಗೆ ಆಗುದಿಲ್ಲ. ಯಾಕೆ ಇನ್ನೊಬ್ಬರ ಬಗ್ಗೆ ಹೋದ್ರೆ ನಮ್ಮ ಕುಟುಂಬಗಳನ್ನ ತೆಗೆದುಕೊಳ್ಳ, ಗಂಡನ್ ನೋಡಿದ್ರೆ ಹೆಂಡತಿಗೆ ಆಗೋದಿಲ್ಲ, ಹೆಂಡತಿ ನೋಡಿದ್ರೆ ಗಂಡನಿಗೆ ಆಗೋದಿಲ್ಲ, ಅಪ್ಪನ್ ನೋಡಿದ್ರೆ ಅಮ್ಮನಿಗೆ ಆಗೋದಿಲ್ಲ, ಅಮ್ಮನ್ ನೋಡಿದ್ರೆ ಅಪ್ಪನಿಗೆ ಆಗೋದಿಲ್ಲ, ಅಪ್ಪ ಅಮ್ಮನ ನೋಡಿದ್ರೆ ಮಕ್ಕಳಿಗೆ ಆಗೋದಿಲ್ಲ, ಮಕ್ಕಳಿಗೆ ಅಪ್ಪ ಅಮ್ಮನ ನೋಡಿದ್ರೆ ಆಗೋದಿಲ್ಲ, ಅಣ್ಣನ್ ನೋಡಿದ್ರೆ ತಮ್ಮನಿಗಾಗೋದಿಲ್ಲ, ತಮ್ಮನ್ ನೋಡಿದ್ರೆ ಅಣ್ಣನಿಗೆ ಆಗೋದಿಲ್ಲ, ಅಕ್ಕ ನೋಡಿದ್ರೆ ತಂಗಿಗಾಗೋದಿಲ್ಲ, ತಂಗಿ ನೋಡಿದ್ರೆ ಅಕ್ಕನಿಗಾಗೋದಿಲ್ಲ, ಅತ್ತೆ ನೋಡಿದ್ರೆ ಸೊಸೆಗಾಗೋದಿಲ್ಲ, ಸೊಸೆ ನೋಡಿದ್ರೆ ಅತ್ತೆಗಾಗೋದಿಲ್ಲ, ಮೈದನ್ ನೋಡಿದ್ರೆ ನಾದನಿಗಾಗೋದಿಲ್ಲ, ನಾದನಿಗೆ ನೋಡಿದ್ರೆ ಮೈದನಿಗಾಗೋದಿಲ್ಲ, ಪಕ್ಕದ ಮನೆ ನೋಡಿದ್ರೆ ಆಗೋದಿಲ್ಲ, ಹಿಂದ್ಗಡೆ ಮನೆ ನೋಡಿದ್ರೆ ಆಗೋದಿಲ್ಲ, ಮುಂದ್ಗಡೆ ನೋಡಿದ್ರೆ ಆಗೋದಿಲ್ಲ, ವಿಚಾರಣೆ ಗುರುಗಳು ನೋಡಿದ್ರೆ ಆಗೋದಿಲ್ಲ, ಕಲ್ಯಾಸಿರಿ ನೋಡಿದ್ರೆ ಆಗೋದಿಲ್ಲ, ಸ್ನೇಹಿತರು ನೋಡಿದ್ರೆ ಆಗೋದಿಲ್ಲ, ಯಾರು ನೋಡಿದ್ರೆ ಆಗೋದಿಲ್ಲ. ಹೌದಲ್ಲ, ನಿಜನ? ಬಾಯಿ ಬಿಟ್ಟು ಮಾತಾಡಿ, ನೀವೆಲ್ಲ ಮಾಡೋರು, ನೀವೆಲ್ಲ ಮಾಡೋರು, ನಾವು ಅದೇ ಕೆಲಸ ಮಾಡೋರು. ಕ್ರೈಸ್ತರೋ ಹಲ್ಲೆಲೂಯ, ನಿಜನ? ಕ್ರೈಸ್ತರೋ ನಿಜನಲ್ಲ, ಒಂದು ಕ್ರೈಸ್ತರೋ ಹೇಳಿ, ಕ್ರೈಸ್ತರೋ ಕ್ರೈಸ್ತರೋ ಹಲ್ಲೆಲೂಯ ಹಲ್ಲೆಲೂಯ. ಹೀಗೆ ನಮ್ಮಲ್ಲಿ ದ್ವೇಷ ತುಂಬಿರುವಾಗ ಹೇಗೆ ಪವಿತ್ರಾತ್ಮನ ಮುಂದೆ ನಮಗೆ ಒತ್ತಲಿಕ್ಕೆ ಸಾಧ್ಯ, ಹೇಗೆ ಸೆಟಲ್ಮೆಂಟ್ ಮಾಡಲಿಕ್ಕೆ ಸಾಧ್ಯ? ನಮಗೇನಾದ್ರೂ ಕಚೇರಿ ಕೆಲಸ ಆಗಿದ್ರೆ ಏನ್ ಮಾಡಬೇಕು? ಮುನ್ಸಿಪಾಲ್ಟಿಗೆ ಹೋಗ್ತೇವೆ, ಚೀಫ್ ಆಫೀಸ್ ಹತ್ರ ಹೋಗ್ತೇವೆ, ತಹಸೀಲ್ದಾರ್ ಹತ್ರ ಹೋಗ್ತೇವೆ, ಡಿ ಸಿ ಹತ್ರ ಹೋಗ್ತೇವೆ, ಎ ಸಿ ಹತ್ರ ಹೋಗ್ತೇವೆ, ಮುಖ್ಯಮಂತ್ರಿಗಳ ಹತ್ರ ಹೋಗ್ತೇವೆ, ನಮಗೆ ಬೇಕಾಗಿರೋ ಕೆಲಸ ಆಗ್ಬೇಕು ಅಂದ್ರೆ, ಇಲ್ಲ ಭಾರತ ಸರ್ಟಿಫಿಕೇಟ್ ಬೇಕು ಅಂದ್ರೆ ಸಹ ಬ್ಯಾಚುಲರ್ ಸರ್ಟಿಫಿಕೇಟ್ ಬೇಕು, ಸ್ಥಾನ ಹತ್ರ ಹೋಗ್ತೇವೆ, ಕೆಲಸ ಮಾಡಿಸ್ತಾರೆ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಲ್ಲಿ ಹೋಗ್ತಾರೆ, ಬರೀ ಸಹಿ ಮಾಡಿದ್ರೆ ಆಗ್ತದ, ಸೀಲ್ ಆಗಬೇಕು, ಅಲ್ಲಿ ಒಂದು ಮುದ್ರೆ ಹಾಕಬೇಕು, ಆ ಮುದ್ರೆ ಹಾಕಿದ್ರೆ ಮಾತ್ರನೇ ಆ ಪತ್ರಕ್ಕೆ ಅನುಮತಿ. ಪ್ರೈಸ್ತರೋ, ಹೀಗೆ ಸರ್ವಸಾಧಾರಣವಾಗಿ ಜೀವಿಸುವಂತಹ ನಮ್ಮ ಒಂದು ಮುದ್ರೆಯನ್ನು ಹಾಕೋದಕ್ಕೆ ಅಷ್ಟು ಪವರ್ ಇದೆ ಅಂತ ಹೇಳಿದ್ರೆ, ನಿನ್ನ ಮೇಲೆ ಪವಿತ್ರಾತ್ಮನ ಮುದ್ರೆಯನ್ನು ಒತ್ತುವಾಗ ಮಾತ್ರವೇ ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲು ಸಾಧ್ಯ ಎಂಬುದಾಗಿ ಎಫೆಸದಲ್ಲಿ ಬರೆದ ಪತ್ರದಲ್ಲಿ ನಾನು ನೋಡುತ್ತೇನೆ. ಹೀಗೆ ನಮ್ಮಲ್ಲಿ ದ್ವೇಷ ತುಂಬಿ ಹೋಗಿದೆ, ದ್ವೇಷ ತುಂಬಿ ಹೋಗಿದೆ. ಎರಡನೇದಾಗಿ ನೋಡಿದ್ರೆ ದೂಷಣೆ, ಬರೇ ದೂಷಣೆ, ಬಾಯಿ ತೆರೆದ್ರೆ ಸಾಕು, ಅವಳಂತವಳು, ಇವಳು ಇಂಥವಳು, ಅವನು ಹೀಗೆ ಮಾಡಿದ, ಅವನು ಹಾಗೆ ಮಾಡಿದ, ಅದನ್ ಮಾಡಿದ, ಇದನ್ ಮಾಡಿದ, ಕೊಟ್ಟರೆ ಒಂಥರ, ಕೊಡದ್ರೆ ಒಂಥರ, ಮಾಡಿದ್ರೆ ಒಂಥರ, ಮಾಡಿದ್ರೆ ಒಂಥರ, ಇದ್ರೆ ಒಂಥರ, ಇರದಿದ್ರೆ ಒಂಥರ, ಹೀಗೆ ಬರೀ ದೂಷಣೆ, ಬರೀ ದೂಷಣೆ. ಬಾಯಿ ತೆರೆದ್ರೆ ಸಾಕು, ಗಂಡನ ಬಗ್ಗೆ ಒಂದು ಬಾಯಿ ತೆರೆದ್ರೆ ಸಾಕು, ಪಕ್ಕದ ಮನೆಯವರತ್ರ ಹೋಗಿ ಕುತ್ಕೊಂಡು, ಅಯ್ಯೋ ನನ್ನ ಗಂಡ ಹೀಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಅಲ್ಲಿ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ದೂಷಣೆ. ಎಡತಿ ಬಗ್ಗೆ ದೂಷಣೆ, ಮಕ್ಕಳ ಬಗ್ಗೆ ದೂಷಣೆ, ಕೆಲಸ ಮಾಡುವ ಸ್ಥಳದಲ್ಲಿ ದೂಷಣೆ, ರಾತ್ರಿ ಮಲಗುವಾಗಲೂ ದೂಷಣೆ, ಓದಿಡ್ಕೊಂಡ್ರು ದೂಷಣೆ, ಎಲ್ಲಿ ನೋಡಿದ್ರು ದೂಷಣೆ, ದೂಷಣೆ. ದೇವರಿಗೆ ಅಸಹ್ಯವಾದಂತಹ ಕ್ರಿಯೆ.
ದೇವರಿಗೆ ಅಸಂಖ್ಯವಾದದ್ದು ಈ ದೃಶ್ಯ, ದೇವರ ಖಂಡಿಸುವಂತದ್ದು ಈ ದೃಶ್ಯ. ಪ್ರಿಯರೇ, ನಮ್ಮಲ್ಲಿ ಯಾವ ವ್ಯಕ್ತಿಯಲ್ಲಿ ದೂಷಣೆಗೆ ಪರದೂಷಣೆಯನ್ನು ನಾವು ಮಾಡುತ್ತೇವೋ ಆ ವ್ಯಕ್ತಿಯಲ್ಲಿ ಪವಿತ್ರ ಆತ್ಮಕ್ಕೆ ಸಾಧ್ಯವಿಲ್ಲ. ಪರದೂಷಣೆ ಮಾಡುವಂತಹ ವ್ಯಕ್ತಿಯಲ್ಲಿ ಪವಿತ್ರ ಆತ್ಮ ಕ್ರಿಯೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಪರದೂಷಣೆ ಮಾಡುವಂತಹ ಕುಟುಂಬದಲ್ಲಿ ಪವಿತ್ರ ಆತ್ಮ ವಾಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾವು ಸುಮ್ಮನೆ ಡ್ರಾಮಾ ಮಾಡ್ತೀವಿ ಅಷ್ಟೇ, ಡ್ರಾಮಾ ಮಾಡ್ತೇನೆ, ನಾನು ಪ್ರಾರ್ಥಿಸ್ತೇನೆ, ನಾನು ಸುಮ್ಮಿಸ್ತೇನೆ, ದೇವರಲ್ಲಿ ಮಾತನಾಡ್ತೇನೆ, ನಾನು ಪ್ರಾರ್ಥಿಸ್ತೇನೆ, ನಾನು ಶುಭ ಸಂದೇಶ ಸಾರ್ತೇನೆ, ಇದೆಲ್ಲ ಡ್ರಾಮಾ. ಆದರೆ ನಮ್ಮ ಜೀವನದಲ್ಲಿ ಪವಿತ್ರ ಆತ್ಮವಿಲ್ಲ. ಒಂದನೇ ದ್ವೇಷ, ಇನ್ನೊಂದನೆ ದೂಷಣೆ, ಇನ್ನೊಂದನೆ ಕೋಪ. ಕೋಪ ನಮ್ಮ ಯಾರಿಗಾದ್ರೂ ಇದೆಯಾ? ಇಲ್ಲಿ ಯಾರಿಗೂ ಇಲ್ಲ ಅಂತ ಕಾಣ್ತದೆ ಕೋಪ. ಇಲ್ಲಿ ಯಾರಿಗೂ ಕೋಪ ಇಲ್ಲ ಅಂತ ಕಾಣ್ತದೆ. ಎಲ್ಲರೂ ಪ್ರೀತಿ ಮಾಡೋರು, ಎಲ್ಲರೂ ಪ್ರೀತಿ ಮಾಡೋರು. ಮನೆಗೆ ಹೋದ್ರೂ ಪ್ರೀತಿ ಮಾಡ್ತಾರೆ, ಊರಿಗೆ ಹೋದ್ರೂ ಪ್ರೀತಿ ಮಾಡ್ತಾರೆ, ರಸ್ತೆಯಲ್ಲಿ ಹೋದ್ರೂ ಪ್ರೀತಿ, ಬಸ್ಸಲ್ಲಿ ಕುತ್ಕೊಳ್ಬೇಕಾದ್ರೂ ಪ್ರೀತಿ. ಸ್ವಲ್ಪ ಯಾರಾದ್ರೂ ಒಂದು ಕುತ್ಕೊಂಡು ಪಕ್ಕದಲ್ಲಿ ಸ್ವಲ್ಪ ಓದ್ತಿದ್ರೆ ಸಾಕು, ಯಾಕೆ ಇಲ್ಲಿ ಕುತ್ಕೋಬೇಕಾಗಿದೆ? ಈ ಪ್ರದೇಶ ಮೂರು ಜನ ಯಾಕೆ ಕುತ್ಕೋಬೇಕು? ಟ್ರೈನಲ್ಲಿ 4 ಸೀಟ್ ಇರ್ತದೆ, ಯಾಕೆ ನೀವು 4 ಸೀಟು ಅನ್ನೋಡು? ಏನಿಲ್ಲ, ಹೋಗು. ಕೋಪ, ಎಲ್ಲದಕ್ಕೂ ಕೋಪ, ಎದ್ದದ್ರೂ ಕೋಪ, ಏನ್ ಮಾಡಿದ್ರು ಕೋಪ, ನನಗೂ ಬರ್ತದೆ ಕೋಪ. ಕೋಪದಲ್ಲಿ ನಾನು ಇಲ್ಲೆನು, ನಾನು ಒಪ್ಪಿಕೊಡ್ತೇನೆ ಮೊದಲು, ನನಗಾಗಿ ಪ್ರಾರ್ಥಿಸಿ. ಈ ಕೋಪ ಅದಕ್ಕೆ ಹೇಳಿದ್ರು, ನೀನು ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ, ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ. ನಾವೇನ್ ಮಾಡ್ತೇವೆ? ಕೋಪ ಮಾಡುವಾಗ ಪಾಪ ಮಾಡ್ತೇವೆ. ಯಾವುದು ಪಾಪ ಮಾಡುದು? ಸಿಟ್ಟು ಬರೋದು ತಪ್ಪಲ್ಲ, ಯೇಸು ಸ್ವಾಮಿಗೆ ಸಿಟ್ಟು ಬಂತು. ಯೆರೂಸಲೇಮಿನ ದೇವಾಲಯದಲ್ಲಿ ದೇವಾಲಯವನ್ನ ವಾರಿವಾಟಾಗಿ ಮಾಡುವಾಗ, ಬಿಸ್ನೆಸ್ ಸೆಂಟರ್ ಆಗಿ ಮಾಡುವಾಗ ಯೇಸು ಸ್ವಾಮಿಗೆ ಕೋಪ ಬಂತು. ಬರಲೇಬೇಕು ಕೋಪ, ಗಂಡು ತಿಂಗಳ ಕೋಪ ಮಾಡಲೇಬೇಕು, ಗಂಡಿನ ಮೇಲೆ ಕೋಪ ಮಾಡಲೇಬೇಕು, ಮಕ್ಕಳ ಮೇಲೆ ಕೋಪ ಮಾಡಲೇಬೇಕು, ಎದ್ದವರ ಮೇಲೆ ಕೋಪ ಮಾಡಲೇಬೇಕು, ತಪ್ಪು ಮಾಡುವಾಗ ಕೋಪ ಮಾಡಲೇಬೇಕು. ದೇವರ ವಾಕ್ಯ ಹೇಳ್ತದೆ, ತಪ್ಪು ಮಾಡುವಾಗ ಖಂಡಿಸು, ದಂಡಿಸಲಿಕ್ಕೆ ಅಧಿಕಾರ ಇಲ್ಲ. ನಿನ್ನ ಮಕ್ಕಳಿಗೆ ಮಾತ್ರ ದಂಡಿಸಲಿಕ್ಕೆ ಅಧಿಕಾರ, ನಿನ್ನ ಕುಟುಂಬದಲ್ಲಿರೋರಿಗೆ ಮಾತ್ರ ದಂಡಿಸಲಿಕ್ಕೆ ಅಧಿಕಾರ. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ, ಅಂದರೆ ಒಲಸು ಮಾತಾಡಬೇಡ, ಅವಾಚ್ಯ ಶಬ್ದಗಳನ್ನು ನೀನು ಉಪಯೋಗಿಸಬೇಡ. ಕೋಪವನ್ನು ಮಾತನಾಡುವಾಗ ಅವರ ಅಮ್ಮನ್ನ, ಅವರ ಅಪ್ಪನ್ನ, ಅವರ ಅಕ್ಕನ್ನ, ಅವರ ಅಣ್ಣನ್ನ, ಅತ್ತೆನ ಕೇಳ್ಕೋಬೇಡ. ಅವಾಗೇನಾಗ್ತದೆ? ಇನ್ನೂ ಸ್ಟ್ರಾಂಗ್ ಆಗ್ತದೆ. ಹೆಂಡತಿ ಒಂದು ತಪ್ಪು ಮಾಡಬೇಕಾದ್ರೆ ಗಂಡ ನಿಮ್ಮ ಅಪ್ಪ ಕೊಡ್ತದ, ನಿಮ್ಮ ಅಪ್ಪ ಮಾಡ್ತದ, ನಿಮ್ಮ ಅಪ್ಪ ತಂದಿದ್ರಂತ ಏನಾಗ್ತದೆ? ನೀವು ಪಂಪ್ ಕೊಡ್ದಂಗಾಗ್ತದೆ. ಹೆಂಡತಿ ನನಗೆ ಇಷ್ಟಿದ್ದು ಸರ 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 ಹೊರಗೆ ಗರ್ಗಸ ಬಂದಾಗ ಬರ್ತದೆ. ಆಗ ಈ ಕಡೆ ಗರ್ಗಸ, ಆ ಕಡೆ ಗರ್ಗಸ, ಅವಾಗೇನಾಗ್ತದೆ? ಫುಟ್ಬಾಲ್ ಕೋರ್ಟ್ ಶುರುವಾಗ್ತದೆ. ಈ ಕಡೆ ಒತ್ತ, ಆ ಕಡೆ ಒತ್ತ, ಕೂಗಾಟ, ಕಿಚ್ಚಾಟ. ಕೋಪ ಮಾಡಬೇಕಾಗಿ ಬಂದರೂ ಪಾಪ ಮಾಡಬೇಡ. ಒಲಸು ಮಾತುಗಳನ್ನು ಮಾತಾಡ, ಒಡೆಯುವುದು, ದಂಡಿಸುವುದು, ಅವಮಾನಗೊಳಿಸುವುದು, ಇದೆಲ್ಲವೂ ಪಾಪವೇ ಆಗಿದೆ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಮಾಡುವಂತಹ ಕೋಪ ಪವಿತ್ರಾತ್ಮನ ಮುದ್ರೆಯನ್ನು ಮುದ್ರಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಕೋಪ ಬರುತ್ತದೆ, ಕೋಪ ಬರಬೇಕು. ತಪ್ಪು ಮಾಡುವಾಗ ಖಂಡಿಸಬೇಕು, ಖಂಡಿಸುವಾಗ ನಾವು ಕೆಟ್ಟವರಾಗುತ್ತೇವೆ. ಕೆಲವರಲ್ಲಿ ಖಂಡಿಸೋದೇ ಇಲ್ಲ, ಏನ್ ತಪ್ಪು ಮಾಡಿದ್ರು ಅಯ್ಯೋ ನೀನ್ ತುಂಬಾ ಒಳ್ಳೆಯವರು, ಅಯ್ಯೋ ನೀನ್ ತುಂಬಾ ಒಳ್ಳೆಯವರು, ಒಗಡ್ತಾನೇ ಇರ್ತೇವೆ. ನಮ್ಮ ಕೆಲಸವನ್ನು ಮಾಡಿಸ್ಕೊಳ್ಳಿಕ್ಕಾಗಿ, ನಮಗೆ ಬೇಕಾಗಿರೋದು ನಮಗೆ ಆಗ್ಲಿಕ್ಕಾಗಿ, ವ್ಯಕ್ತಿನ ಉಳಿಸಿಕೊಳ್ಳಿಕ್ಕಾಗಿ ನಾವೇನ್ ಮಾಡ್ತೇವೆ? ಕೆಟ್ಟದ್ದು ಮಾಡಿದ್ರು, ತಪ್ಪು ಮಾಡಿದ್ರು ಖಂಡಿಸೋದೇ ಇಲ್ಲ, ಹೇಳೋದೇ ಇಲ್ಲ. ಪ್ರೈಸಲೀಯ. ಕ್ರೋಧ, ಕ್ರೋಧ ಅಂದ್ರೆ ಏನು? ಕೋಪ ಸರಿ, ಕ್ರೋಧ ಅಂದ್ರೆ ಏನು? ಕ್ರೋಧ ಅಂದ್ರೆ, ಕ್ರೋಧ ಅಂದ್ರೆ ಏನು ಗೊತ್ತಿಲ್ಲ? ಏನು ಹೇಳ್ಕೊಂಡ ಇಬ್ರದ ನೀವು ಹೇಳಲಿಕ್ಕೆ ಅಂತಾನೆ ನಿಂತ್ಕೊಂಡಿದ್ದೀನಿ, ನಾವು ಕೇಳಲಿಕ್ಕೆ ಅಂತಾನೆ ಬಂದಿದ್ದೇವೆ. ನೀವು 2 ಗಂಟೆಗೆ ನಮಗೆ ಬಿಟ್ಟರೆ ಸಾಕು, ನಾವು ಓಡಿ ಹೋಗ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಮತ್ಸರದಿಂದ ತುಂಬುವಂತಹ ಜೀವನ. ಇವಳು ನನಗೆ ಹೀಗೆ ಮಾಡಿದಾಳೆ, ಇವನು ಹೀಗೆ ನನಗೆ ಮಾಡಿದಾನೆ, ನಾನು ಹೇಗೆ ಏನ್ ಮಾಡಬೇಕು ಅಂತ ನಾನು ನೋಡ್ತೀನಿ, ನಾನು ಮಾಡ್ತೀನಿ, ನಾನು ಏನ್ ಮಾಡ್ಬೇಕು ಅಂತ ಗೊತ್ತು. ಬರ್ಲಿ ನಿಮ್ ಗಂಡ, ಬರ್ಲಿ ಬರ್ಲಿ ನಿಮ್ಮ ಅಪ್ಪ, ಬರ್ಲಿ ಬರ್ಲಿ ನಿಮ್ ಹೆಂಡತಿ, ಬರ್ಲಿ, ನಾನು ಏನ್ ಮಾಡ್ಬೇಕು ಹೇಳ್ತೇನೆ. ಕ್ರೋಧ, ಮತ್ಸರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಭೇಟಿಯಾಗುವಂಥದ್ದು, ಕತ್ತಿ ಮಸಿಯುವಂಥದ್ದು, ಹೇಗೆ ನಾಶ ಮಾಡಬೇಕು, ಹೇಗೆ ಕಲಹ ಮಾಡಬೇಕು ಎಂಬುದಾಗಿ ಚಿಂತಿಸುವಂಥದ್ದು. ಯಾರಾದರೂ ನಾವು ನಮ್ಮ ಕುಟುಂಬದಲ್ಲಿ, ನಮ್ಮ ಪರಿಸರದಲ್ಲಿ ನಾವು ಜೀವಿಸುವಂತಹ ಸಮಯದಲ್ಲಿ, ಸಂದರ್ಭಗಳಲ್ಲಿ ನಮ್ಮ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಸಾಕು, ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅವರನ್ನು ಹೇಗೆ ನಾಶ ಮಾಡಬೇಕು, ಹೇಗೆ ಕೆಡುವಬೇಕು ಎಂಬುದಾಗಿ ಚಿಂತಿಸುವಂತಹ ಸ್ವಭಾವ. ಕುಡುಕುತನ,
ನಾ ಇವತ್ತು ನೋಡ್ತೇನೆ ಕುಡುಕುತ್ತಾನೆ ಏನಾಗ್ತಾ ಇದೆ, ಎಲ್ಲ ಪ್ಯಾಷನ್ ಆಗ್ತಾ ಇದೆ, ತುಂಬಾ ಪ್ಯಾಷನ್. ಬೀರ್ ಕುಡಿದ್ರೆ ಕೊಡ್ತಾನಂದ್ರೆ, ಬೀರ್ ಕುಡಿದ್ರೆ ಕೊಡ್ತಾನ ಇಲ್ಲಲ್ಲ, ಅದು ಸಾಫ್ಟ್ ಡ್ರಿಂಕ್ ಅಲ್ಲ ಬಂದ್ರೆ ಬಿಯರ್. ಈಗ ಸಾಫ್ಟ್ ಡ್ರಿಂಕ್, ಈಗ ಡ್ಯಾಡಿ ಮಮ್ಮಿ ಮಕ್ಕಳು ಎಲ್ಲ ಸೇರ್ಕೊಂಡು ಬೀರ್, ಅದೇನಿಲ್ಲ ಒಳ್ಳೆ ಡ್ರಿಂಕ್ಸ್. ಸರ್ಕಾರ ಹೇಳಿದ ಹಾಟ್ ಡ್ರಿಂಕ್ಸ್ ಅಲ್ಲ, ಸಾಫ್ಟ್ ಡ್ರಿಂಕ್ಸ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ. ಕುಡುಕುತನ ನಿನ್ನ ಮಕ್ಕಳ ಮೂಗಿಗೆ ನೀನು ಚಿಕ್ಕ ಪ್ರಾಯದಲ್ಲಿರುವಾಗಲೇ ಈಗ ಹೊಸದಾಗಿ ಶುರುವಾಗುತ್ತಿದೆ ನಮ್ಮ ಕರ್ನಾಟಕದಲ್ಲಿ, ಮೈಸೂರಲ್ಲೂ ಶುರುವಾಗುತ್ತಿದೆ. ಪರಮಪ್ರಸಾದ ಕೊಟ್ರೆ ಒದಗಬೇಕು, ಪರಮಪ್ರಸಾದ ಕೊಟ್ಟಾಗ ಒದಗಬೇಕು. ವೈನ್ ಅಂದ್ರೆ ವೈನ್ ದ್ರಾಕ್ಷರಸ ಸುಂದರವಾಗಿ ಹೇಳಿದ್ರೆ ಟೈಟ್ಲು, ಕಾಲವನ್ನಿರುವ ಮೋಸಲು ಯೇಸುಸ್ವಾಮಿ ಮಾಡಲಿರುವ ಹಾಗೆ ದ್ರಾಕ್ಷರಸ. ಯೇಸುಸ್ವಾಮಿಯನ್ನ ನಿನ್ನ ಮನೆಗೆ ಆಮಂತ್ರಿಸುವಂತಹ ದಿನ, ರಾಜಾದಿ ರಾಜರ ರಕ್ಷಕರಾಗಿರುವ ಪ್ರಭು ಯೇಸು ನಿನ್ನ ಮಗನ ಮೂಲಕವಾಗಿ, ನಿನ್ನ ಮಗನ ಮೂಲಕವಾಗಿ ನಿನ್ನ ಕುಟುಂಬಕ್ಕೆ ಆಗಮಿಸುವಾಗ ಆ ಪ್ರಭುವಾದ ಯೇಸುವನ್ನ ನಿನ್ನ ಕುಟುಂಬದಲ್ಲಿ ಸಂತೋಷದಿಂದ ಪವಿತ್ರತೆಯಿಂದ ಪರಿಶುದ್ಧತೆಯಿಂದ ನೀನು ಆಹ್ವಾನಿಸುವುದಕ್ಕೆ ಬದಲಾಗಿ ನಿನ್ನ ಮಗನಿಗೆ ಪೆಟ್ಟು ಕೊಟ್ಟು ಬರೋರಿಗೆ ಪೆಟ್ಟು ಕೊಟ್ಟು ಹೊಟ್ಟೆ ತುಂಬ ಕುಡಿಸಿ ವಾಂತಿ ಮಾಡಿಸಿ ದೊಡ್ಡ ಜಗಳ ಮಾಡಿ ಮಾಡುವುದೇ ಪರಮಪ್ರಸಾದ. ಹೋಲಿ ಕಮಿನಿಯನ್ ಹೌದಲ್ಲ, ಅಪ್ಪ ಒಂದು ಕಡೆ ಬೇಕು ಉಳಿತಾನೆ ಅಂತಾರೆ ಸಂತೋಷ. ನೆಂಟರು ಬಂದವರೆಲ್ಲ ಬಾಟ್ಲಿ ರೂಮಲ್ಲಿ ಬಾಟ್ಲಿ ದುಡ್ಡ ಕರಿ, ಒಳ್ಳೆ ಕಬಾಬು, ಒಳ್ಳೆ ಫಿಶ್ ಎಲ್ಲ ಪೂರ್ತಿ ಒಳಗಡೆ ನಡೀತಾ ಇರ್ತದೆ, ಬೇಯಿಸ್ತಾ ಇರ್ತದೆ. ಯಾಕೆ ಯೇಸು ಸ್ವಾಮಿ ನನ್ನ ಮನೆಗೆ ಬಂದಿದ್ದಾರೆ? ಅದಕ್ಕೆ ಪವಿತ್ರ ಆತನ ನೋಯಿಸುವಂತಹ ಸ್ವಭಾವ. ಈ ಕುಡುಕುತನ ನನ್ನ ಕುಟುಂಬ ಜೀವನವನ್ನ ನಂದಿಸುತ್ತದೆ, ಶಾಂತಿಯನ್ನು ನಂದಿಸುತ್ತದೆ, ಸಮಾಧಾನವನ್ನು ನಂದಿಸುತ್ತದೆ. ಹೇಗೆ ನಾವು ಪವಿತ್ರ ಪ್ರವೃತ್ತಿಯನ್ನು ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ಇದೆಲ್ಲ ದೂರವಾಗಬೇಕೆಂಬುದಾಗಿಯೇ ಎಫೆಸದಲ್ಲಿ ಬರೆದ ಪತ್ರದಲ್ಲಿ 4:31 ವಾಕ್ಯದಲ್ಲಿ ಹೇಳ್ತಾ ಇದೆ ಪ್ರಿಯರೇ. ಅದೇ 4:32 ವಾಕ್ಯ ಇರ್ತದೆ, ಅದರಿಂದ ಹೇಗಿರಬೇಕು? ಪರಸ್ಪರ ಕರುಣೆಯಿಂದಲೂ ಕನಿಕರದಿಂದ ವರ್ತಿಸಬೇಕು. ಪರಸ್ಪರ ಕರುಣೆಯಿಂದ ನೀವು ವರ್ತಿಸಬೇಕು, ಕನಿಕರದಿಂದ ವರ್ತಿಸಬೇಕು, ದಯ ತೋರಬೇಕು. ಒಬ್ಬನನ್ನು ನೋಡುವಾಗ ನಿನ್ನಲ್ಲಿ ನಿಜವಾದ ದೀನತೆ ಬರಬೇಕು. ಅವನನ್ನು ನೋಡಿ, ಅವನ ಕಣ್ಣೀರನ್ನು ನೋಡಿ, ಅವನ ದುಃಖವನ್ನು ನೋಡಿ, ಅವನ ಸಮಸ್ಯೆಯನ್ನು ನೋಡಿ, ಅವನ ದಾರಿದ್ರ್ಯವನ್ನು ನೋಡಿ, ಅವನ ಆ ರೋಗವನ್ನು ನೋಡಿ, ಅವನಲ್ಲಿರುವಂತಹ ಕೊರತೆಗಳನ್ನು ನೋಡಿ ಪ್ರಾರ್ಥನೆ ಮಾಡಲಾಗದಿರಬಹುದು ಅವನು, ಅಥವಾ ಅವನ ಜೀವನದಲ್ಲಿ ಸಮಾಧಾನ ಕಳೆದುಕೊಂಡಿರಬಹುದು, ಅಥವಾ ಅವನು ಕೆಟ್ಟವನಾಗಿರಬಹುದು, ಕುಡುಕನಾಗಿರಬಹುದು, ವ್ಯಭಿಚಾರಿ ಆಗಿರಬಹುದು. ಅವನನ್ನು ನೋಡಿ ದೂಷಿಸುವುದಲ್ಲ, ಅವನನ್ನು ನೋಡಿ ಅಂಗಿಸುವುದಲ್ಲ, ಅವನನ್ನು ನೋಡಿ ಕಡೆಗಾಣಿಸುವುದಲ್ಲ, ಅವನನ್ನು ನೋಡಿ ತಿರಸ್ಕರಿಸುವುದಲ್ಲ. ಅವನಿಗಾಗಿ ನೀನು ಕರುಣೆಯಿಂದ ಪ್ರಾರ್ಥಿಸಬೇಕು. ಅವನಿಗಾಗಿ ನಾವು ಕರುಣೆಯಿಂದ ಪ್ರಾರ್ಥಿಸಬೇಕು. ಎಷ್ಟು ದಿನ ಪ್ರಾರ್ಥಿಸ್ತಾ ಇದ್ದೇನೆ ಕರುಣೆಯಿಂದ ಪ್ರಾರ್ಥಿಸ್ತಾ ಇದ್ದೇವರು? ಅವನ ಕೈಗಳ ತೋರಿಸ್ತಾ ಇದ್ದ, ಅಯ್ಯೋ ಇಂಥ ಒಂದು ಸಮಸ್ಯೆಗೆ ಹೋಗಿಬಿಟ್ಟನಲ್ಲ, ಇಷ್ಟು ದೊಡ್ಡ ಗುಡುಕ ಆಗಿಬಿಟ್ಟನಲ್ಲ, ಇಷ್ಟು ಕೆಟ್ಟ ವ್ಯಭಿಚಾರಿ ಆಗಿಬಿಟ್ಟಲ್ಲ, ಅಯ್ಯೋ ಕಳ್ಳತನ ಮಾಡಲಿಕ್ಕೆ ಶುರು ಮಾಡೋದಲ್ಲ, ಅಯ್ಯೋ ಇವ್ನು ಹೇಳೋದು ಕೇಳ್ತಾನೆ ಇಲ್ವಲ್ಲ, ಅಯ್ಯೋ ಏನ್ ಮಾಡೋದು ದೇವಾ ಸ್ವಾಮಿ, ಇವ್ನು ಏನ್ ಮಾಡೋದು ಗೊತ್ತಿಲ್ಲ ಸ್ವಾಮಿ, ಸ್ವಾಮಿ ಇವ್ರ ಮೇಲೆ ಕರುಣೆ ತೋರಿಸ್ ಸ್ವಾಮಿ, ನನ್ನ ಗಂಡನ ಮೇಲೆ ದಯ ತೋರಿಸ್ ಸ್ವಾಮಿ, ನನ್ನ ಹೆಂಡತಿ ಮೇಲೆ ದಯ ತೋರಿಸ್ ಸ್ವಾಮಿ, ಮಕ್ಕಳ ಮೇಲೆ ಸ್ವಾಮಿ, ನನ್ನ ಸುತ್ತಮುತ್ತಲ ಇರುವಂತಹ ಪ್ರತಿಯೊಬ್ಬರ ಮೇಲೆ ಈ ಲೋಕದ ಮೇಲೆ ಕರುಣೆ ತೋರಿಸ್ ಸ್ವಾಮಿ ಅಂತ ಹೇಳಿ ನಾವು ಕರುಣೆ ತೋರಿ ಕಲಿಕರ ತೋರಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಅದಕ್ಕೆ ಸಂತ ಪೌಸ್ತಿಕರ ಪ್ರಾರ್ಥನೆ ಇವತ್ತು ಇಡೀ ವಿಶ್ವದಾದ್ಯಂತ ಅಲ್ಲಿರುತ್ತಾ ಇದೆ. ವಿಶ್ವಕ್ಕಾಗಿ, ಇಡೀ ವಿಶ್ವದ ಪ್ರತಿಯೊಬ್ಬ ಮಾನವ ಕೋಟಿಗಾಗಿ, ರಕ್ಷಣೆಗಾಗಿ, ದೇವರ ಕರುಣೆ ಪ್ರತಿಯೊಬ್ಬರ ನೆಲೆಗೊಳ್ಳುವುದಕ್ಕಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಕರುಣೆಗಾಗಿ ಪ್ರಾರ್ಥಿಸಬೇಕು, ಕನಿಕರದಿಂದ ಪ್ರಾರ್ಥಿಸಬೇಕು. ಪ್ರಿಯರೇ, ನಾನು ದೇವರಾಗಬೇಕು, ನೀನು ದೇವರಾಗಬೇಕು. ದೇವರ ಮಗನ ಮಗಳು ಮಾತ್ರ ಅಲ್ಲ, ನೀನು ದೇವರ ಮಗನ ಮಗಳು ಎಂದೆನಿಸಿಕೊಳ್ಳುವುದು ಮಾತ್ರ ಅಲ್ಲ, ನೀನು ದೇವರಾಗಬೇಕು. ನೀ ಕರುಣೆ ತೋರುವಾಗ ನೀ ದೇವರಾಗಿರುವೆ, ನೀ ಕನಿಕರ ತೋರುವಾಗ ನೀ ದೇವರಾಗಿರುವೆ. ಯಾಕೆಂದರೆ ಈ ಕನಿಕರ ಕರುಣೆ ಎಂಬುದು ದೇವರಿಂದ ಬರುವಂತಹ ಕೃಪಾ ಅವರ ಪ್ರಸಾದವಾಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಿನ್ನ ಜೀವನದಲ್ಲಿ ನೀನು ಕರುಣೆ ತೋರಿಸುವಾಗ, ನೀನು ಕನಿಕರ ತೋರಿಸುವಾಗ ಪವಿತ್ರಾತ್ಮರ ಮುದ್ರೆಯನ್ನ ನೀನು ಒತ್ತುಕೊಂಡವಳಾಗಿರುತ್ತೀಯ, ಒತ್ತುಕೊಂಡವನಾಗಿರುತ್ತೀಯ ನನ್ನ ಸಹೋದರನೇ ಸಹೋದರಿಯೇ. ಮಾತ್ರವಲ್ಲ, ದೇವರ ವಾಕ್ಯ ಪುನರಾವರ್ತಿಸುತ್ತಾನೆ ಹೇಳುತ್ತದೆ,
ಆ 43 ವಾಕ್ಯದಲ್ಲಿ ವಾಕ್ಯದಲ್ಲಿ ಹೇಳುತ್ತದೆ, ದೇವರು ಕ್ಷಮಿಸಿದಂತೆ ನಾವು ಒಬ್ಬರನ್ನೊಬ್ಬರು ಕ್ಷಮಿಸಬೇಕು. ಆಗ ಮಾತ್ರ ಪವಿತ್ರ ಆತ್ಮನು ನಿನ್ನ ಮೇಲೆ ನನ್ನ ಮೇಲೆ ಒಪ್ಪಲಿಕ್ಕೆ ಸಾಧ್ಯ. ಬರೀ ಪೂಜೆ ನೋಡಿ ಹೇಳಿದಾಗೆ ಧ್ಯಾನದಲ್ಲಿ ಕೂತ್ಕೊಂಡು ಕೈ ಚಪ್ಪಾಳೆ ತಟ್ಟಿ ಸ್ತುತಿ ಮಾಡಿ ಆರಾಧನೆ ಮಾಡಿ ಡ್ಯಾನ್ಸ್ ಮಾಡಿ ಊಟ ಮಾಡಿ ಮನೆಯಲ್ಲಿ ಗಮ್ಮತ್ತಾಗಿ ಮಲಗಿದ್ರೆ ಅಲ್ಲ, ನಮ್ಮ ದಿನನಿತ್ಯದ ಪ್ರಾರ್ಥನೆ ಬೆಳಗಿನ ಜಾವದ ಪ್ರಾರ್ಥನೆ. ಯೇಸು ಸ್ವಾಮಿಯನ್ನು ಕಂಡಂತಹ ಶಿಷ್ಯನೋಗಿ ಕೇಳಿದ್ರು, ಹೌ ಟು ಪ್ರೇ ಮೈ ಗಾಡ್, ಹೌ ಟು ಪ್ರೇ ಮೈ ಲಾರ್ಡ್, ಹೇಗೆ ನಾನು ಪ್ರಾರ್ಥಿಸಬೇಕು ಎಂಬುದನ್ನು ಕಲಿಸಿಕೊಡಿ ಎಂದು ಕೇಳುವಾಗ ಯೇಸು ಸ್ವಾಮಿಯಂತಹ ಪ್ರಾರ್ಥನೆ ಇದು ಇಡೀ ವಿಶ್ವದ ಮಾನವ ಕೋಟಿಗೆ ಎಲ್ಲ ಜಾತಿ ಜನಾಂಗದವರಿಗೆ ಅನ್ವಯವಾಗುವಂತಹ ಪ್ರಾರ್ಥನೆ. ಇದನ್ನು ನೋಡಿ ಯಾರು ತಿರಸ್ಕರಿಸಲಾಗುವುದಿಲ್ಲ, ನಿರಾಕರಿಸಲಾಗುವುದಿಲ್ಲ. ಅಂತಹ ಪ್ರಾರ್ಥನೆಗೆ ಯೇಸು ಸ್ವಾಮಿ ಮುಂದೆ ಪ್ರತಿದಿನ ನಾವು ಬೆಳಗಿನ ಜಾವದಲ್ಲಿ ಹೇಳುತ್ತೇವೆ ಪರಲೋಕದಲ್ಲಿರುವ ಪ್ರಾರ್ಥನೆ. ಆ ಪ್ರಾರ್ಥನೆಯ ಕೊನೆಯ ಪ್ರಾರ್ಥನೆ ಏನಾಗಿದೆ? ನಮ್ಮ ಪಾಪಗಳು, ನಾವು ಇತರರ ಪಾಪಗಳನ್ನು ಕ್ಷಮಿಸಿದಂತೆ ನಮ್ಮ ಪಾಪಗಳನ್ನ ಕ್ಷಮಿಸಿರಿ. ಹೌದಲ್ಲ, ನಿಜನಾ? ನಿಜನಾ? ನಿದ್ರೆ ಮಾಡೋದನ್ನ ಪಕ್ಕದಲ್ಲಿ ಎಬ್ಬಿಸಿ. ನಿದ್ರೆ ಮಾಡ್ಲಿಕ್ಕಲ್ಲ ಇಲ್ಲಿ ಬಂದದ್ದು, ವಾಕ್ಯ ಕೇಳಲಿಕ್ಕೆ. ದೇವರ ವಾಕ್ಯ ಬಿತ್ತಬೇಕಾದ್ರೆ ಸೈತಾನ ಬಂದು ಕಡೆಯಾಗಿ ಮಲಗಿದರೆ ಬಿತ್ತುತ್ತಾನೆ. ಕಿವಿಯಿರುವವನು ಆಲಿಸಲಿ, ಕಿವಿಯಿರುವವನಿಗೆ ಮಾತ್ರ ಕೇಳಲಿಕ್ಕೆ ಸಾಧ್ಯ. ಇದು ನನ್ನ ವಾಕ್ಯ ಅಲ್ಲ, ರೊಸಾರಿಯ ವಾಕ್ಯ ಇಲ್ಲ, ಇದು ದೇವರ ವಾಕ್ಯ, ಸಜೀವ ವಾಕ್ಯ, ಬಿಡುಗಡೆ ಕೊಡುವಂತಹ ವಾಕ್ಯ, ಜೀವ ಕೊಡುವಂತಹ ವಾಕ್ಯ. ಇದನ್ನ ಕೀಳ ವಾಕ್ಯಗಳಲ್ಲಿ ಮಾಂಸ ಖಂಡಗಳಲ್ಲಿ ಅವಯವಗಳಲ್ಲಿ ನಿನ್ನನ್ನು ಸುಳಿ ನಿನ್ನನ್ನು ಹೊಸ ಚೈತನ್ಯವನಾಗಿ ಮಾರ್ಪಡಿಸುವಂತಹ ವಾಕ್ಯ. ಕ್ರೈಸ್ತರ ಕ್ರೈಸ್ತರ ನೀನು ಕ್ಷಮಿಸದಿದ್ದರೆ, ನಾನು ಕ್ಷಮಿಸದಿದ್ದರೆ ಪರಲೋಕದಲ್ಲಿರುವ ನನ್ನ ತಂದೆ ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ನಿನ್ನ ನನ್ನ ಪ್ರಾರ್ಥನೆ ಎಲ್ಲವೂ ವ್ಯರ್ಥ. ವಾಕ್ಯವನ್ನು ಕೇಳಿ ಯಾರು ಜಪಸಾರ ಮಾಡ್ತಾ ಕೂತ್ಕೊಳ್ಬೇಡಿ, ಕಣ್ಮುಚ್ಚಿಕೊಂಡು ವಾಕ್ಯಕ್ಕೆ ಕಿವಿಗೊಳ್ಳಿ. ದೇವರು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ, ದೇವರ ವಾಕ್ಯ ನಿಮ್ಮೊಂದಿಗೆ ಮಾತನಾಡ್ತಾ ಇದೆ. ಪ್ರಾರ್ಥಿಸುವುದಕ್ಕೆ ಒಂದೊಂದು ವಿಧದಲ್ಲಿ ಒಂದು ಸಮಯ ಸಂದರ್ಭಗಳಿದೆ. ಜಪಸರ ಮಾಡುವುದಕ್ಕೆ ಒಂದು ಸಮಯ, ಸ್ತುತಿಸುವುದಕ್ಕೆ ಒಂದು ಸಮಯ, ಬಲಿಪೂಜೆ ನೋಡುವುದಕ್ಕೆ ಒಂದು ಸಮಯ, ವಾಕ್ಯ ಕೇಳುವುದಕ್ಕೆ ಒಂದು ಸಮಯ. ಹೌದಲ್ಲ, ಬಟ್ಟೆ ಒಗಿಬೇಕಾದ್ರೆ ಅಡುಗೆ ಮಾಡ್ತೀವಿ ಸಿಸ್ಟರ್, ಸ್ನಾನ ಮಾಡಬೇಕಾದ್ರೆ ತರಕಾರಿ ಕುಂತೀವ, ಮಲಗಬೇಕಾದ್ರೆ ಟಿವಿ ನೋಡ್ತೀವ ಕಣ್ಮುಚ್ಕೊಂಡು. ಹೌದಲ್ಲ, ಥಿಯೇಟರ್ಗೆ ಹೋಗ್ಬೇಕಾದ್ರೆ ಬಲಿಪೂಜೆ ನೋಡೋಕ್ಕಾಗ್ತದ? ಯಾವ ಸಮಯಕ್ಕೆ ಏನ್ ಮಾಡಬೇಕು ಆ ಸಮಯಕ್ಕೆ ಅದನ್ನೇ ಮಾಡಬೇಕು. ನಾವೇನ್ ಮಾಡ್ತೇವೆ? ಬಲಿಪೂಜೆ ನೋಡುವಾಗ ಜಪಸಾರ ಮಾಡ್ತಾ ಕೂತ್ಕೊಳ್ತೇವೆ ಕಣ್ಮುಚ್ಕೊಂಡು. ಹೌದಲ್ಲ, ತಪ್ಪು. ವಾಕ್ಯ ಕೇಳ್ತಾ ಇದ್ದೇವೆ, ವಾಕ್ಯ ಕೇಳುವಾಗ ನೀವು ಸ್ತುತಿಸ್ಕೊಂಡು ಕಣ್ಮುಚ್ಕೊಂಡು ಸ್ತುತಿಸ್ಕೊಂಡು ಏನ್ ಪ್ರಯೋಜನ? ನೀವು ಸ್ತುತಿಸುವಾಗ ಸ್ತುತಿಸಬೇಕು, ಊಟ ಮಾಡುವಾಗ ಊಟ ಮಾಡುವಾಗ, ನಿದ್ರೆ ಮಾಡುವಾಗ ನಿದ್ರೆ ಮಾಡಬೇಕು. ಪ್ರೈಸ್ತರೋ ಹಲ್ಲೆಲೂಯ ಹಲ್ಲೆಲೂಯ. ಕ್ಷಮಿಸುವಾಗ ಕ್ಷಮಿಸಬೇಕು, ಪ್ರೀತಿಸುವಾಗ ಪ್ರೀತಿಸಬೇಕು, ಕೊಡುವಾಗ ಕೊಡಬೇಕು. ಕ್ಷಮಿಸಬೇಕಾಗಿರೋ ನಾನು ಕ್ಷಮಿಸಿದ್ರೆ ನನ್ನ ಮಾತು ಹೇಗೆ ಕ್ಷಮಿಸಲ್ಪಡ್ತದೆ? ಹೇಗೆ ನಿನ್ನ ಮೇಲೆ ಪವಿತ್ರ ಬುದ್ಧಿಯನ್ನು ಕೊಡಲಿಕ್ಕೆ ಆಗ್ತದೆ? ಆಗುದಿಲ್ಲ. ಪ್ರೀ ಒಂದೇ ಒಂದು ವಾಕ್ಯ ಸಾಕು ಸೈತನ ನಮಗೂ ನಮ್ಮನ್ನು ಇಟ್ಕೊಂಡು ನೀನು ನನಗೆ ಸ್ವಂತ ಅಂತ ಹೇಳಿ ದೇವರೊಡನೆ ದೇವರ ಆತ್ಮರೊಡನೆ ಯುದ್ಧ ಮಾಡಿ. ಅದರೊಳಗೆ ಎಷ್ಟು ಜನ ನಾನು ಕ್ಷಮಿಸಿದ್ದೇವೆ? ಈಗ ಧ್ಯಾನವನ್ನೆಲ್ಲ ಕೂತ್ಕೊಂಡಿದ್ದೇವೆ. ಎಷ್ಟು ಮಂದಿ ನಾನು ಕ್ಷಮಿಸಿ ನಾನು ಬಂದಿದ್ದೇನೆ? ಈ ನೆನ್ನೆ ನಡೆದಂತಹ ಘಟನೆಗಳೆಲ್ಲ ನಾನು ಕ್ಷಮಿಸಿದ್ದೇನೆ. ನಾನು ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಪರಿಸರದಲ್ಲಾಗ್ಬೋದು, ನಾನು ಕ್ಷಮಿಸಿದ್ದೇನೆ. ನನ್ನ ಮನಸ್ಸಲ್ಲಿ ಶಬ್ದ ಕೋಪನೇ ಇಲ್ಲ ಅಂತ ಹೇಳಿ ಎಷ್ಟು ಮಂದಿ ಇದ್ದೇವೆ? ಸರ್ಟಿಫಿಕೇಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂದು ಮಾಡಬೇಕಾದ್ರೂ ಕೋಪ ಬರುತ್ತೆ ಅಂತ ಹೇಳಿ ಹೋಗ್ ತರಕಾರಿ ಮಾಡಬೇಕಾದ್ರು ಕೋಪ, ಸಿಮೆಂಟ್ ಹೊರಬೇಕಾದ್ರು ಕೋಪ, ಏನೋ ಕೈ ಜಾರಿ ಜಾರ್ಬಿಡಿದ್ರೆ ಸಾಕು, ಏ ಬುದ್ಧಿ ಬದಲಿಗೆ ಸೇರಕೊಳ್ಳೋದ್ರೆ ನಿಮಗೆ ಬರಿಬೇಕಾದ್ರು ಕೋಪ, ಎಲ್ಲಾದ್ರೂ ಕೋಪ. ಆದರೆ ಕ್ಷಮಿಸ್ತೇವ, ಕೋಪ ಮಾಡಿಬಿಟ್ಟು ಏ ಏನು ಬೇಸರ ಮಾಡೋಣ, ಏನೋ ನನಗೆ ಕೋಪ ಸಿಕ್ತದೆ ಏನು ಹೇಳ್ಬಿಟ್ಟೆ, ದಯವಿಟ್ಟು ಕ್ಷಮಿಸೋಣ ಹೇಳ್ತೇವ ಹೇಳ್ತೇವ ಹೇಳುತ್ತಿಲ್ಲ. ಹೇಗೆ ಮುಂದಿನ ಉತ್ತರ ಕೊಡ್ತದೆ? ಕ್ಷಮೆ ಇಲ್ಲ ನಮ್ಮ ಜೀವನದಲ್ಲಿ, ಕ್ಷಮೆ ಇಲ್ಲ, ಕ್ಷಮಿಸುವ ಸ್ವಭಾವ ಇಲ್ಲ. ಹೆಂಡತಿ ಏನೋ ಹೇಳಿಬಿಟ್ಟು ತುಡುಕಿ, ಗಂಡ ಏನೋ ಹೇಳಿಬಿಟ್ಟು ಕ್ಷಮಿಸ್ತೇವ ಇಲ್ಲ. ಸ್ಟ್ರೈಕ್, ಊಟ 3 ದಿನ ಅಡಿಗೆ ಮಾಡೋದಿಲ್ಲ ಮನೆಯಲ್ಲಿ, ಎಲ್ಲದಕ್ಕೂ ಸ್ಟ್ರೈಕ್, ಮಂಚಕ್ಕೂ ಸ್ಟ್ರೈಕ್,
ಪಾತ್ರೆಗೂ ಸ್ಟ್ರೈಕ್, ಮಕ್ಕಳಿಗೂ ಸ್ಟ್ರೈಕ್, ಎಲ್ಲದಕ್ಕೂ ಸ್ಟ್ರೈಕ್. ಈಗೇನು ಮಾಡೋದಿಲ್ವಾ? ಪರವಾಗಿಲ್ಲ, ತುಂಬಾ ಒಳ್ಳೆಯದು ಅಂದ್ರೆ ಈಗ ಹೆಚ್ಚಾಗಿ ಅದೇ ಮಾಡ್ತಾ ಇರೋದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಮನೇಲಿ ಸಮಸ್ಯೆ ಆದ್ರೆ ಗಂಡ ಏನಾದ್ರೂ ಮಾಡಿಸಕ್ಕೆ ರಪಕ್ಕೆ ಫೋನ್ ತಗೊಂಡ್ ಬಿಡ್ತಾರೆ, ಅಮ್ಮನಿಗೆ, ಅಕ್ಕನಿಗೆ, ಅಪ್ಪನಿಗೆ, ಫ್ರೆಂಡ್ಗೆ, ಮನೆ ಹೀಗೆ ಮಾಡ್ಬಿಟ್ರು, ಹೀಗೆ ಮಾಡ್ಬಿಟ್ರು. ರಾತ್ರಿ ಎಲ್ಲ ರಾಮಾಯಣ ಗಂಡ ಏನ್ ಮಾಡಿದ್ರೆ ಟೀಲ್ ಕೂತ್ಕೊಳ್ತಾನೆ, ಯಾಕೋ ಅಂತಲ್ಲ ಇದೆಯಾ? ಏನಿಲ್ಲ, ಏನಾಯ್ತು ಹೇಳ, ಏನಿಲ್ಲ. ಅಯ್ಯೋ, ನನ್ನ ಹೆಂಡತಿಗಳ ಅವಳು ಹಂಗ್ ಮಾಡಿಲ್ಲ, ಹೂಂಕಳ ಅವನು ಹಂಗ್ ಮಾಡಿಲ್ಲ ಅಂದ್ರೆ ಸಾಕು, ಇವ್ರಿಗೆ ಪಂಪ್ ಹೊಡೆದಾಗ ಹಾಕೊಡ್ತದೆ, ಏನೆಲ್ಲ ಕೊಡ್ತಾರೆ ಪೂರ್ತಿ. ಅಷ್ಟು ಕ್ಷಮೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾರಿಗೂ ಜೀವ ಇಲ್ಲ. ದೇವರ ವಾಕ್ಯ ಸತ್ತವರಾರು ದೇವರನ್ನ ಸ್ತುತಿಸುವುದಿಲ್ಲ ಎಂಬುದಾಗಿ. ಯಾರು ಸತ್ತವರಾರು ದೇವರನ್ನ ಸ್ತುತಿಸುವುದಿಲ್ಲ. ನೀವು ಮೂಗದ ಸ್ವಲ್ಪ ಈಗ ಬೆರಳಿ, ಮೂಗದ ಸ್ವಲ್ಪ ಬೆರಳಿ, ಇಡಿಯಪ್ಪ ಸ್ವಲ್ಪ ಸ್ವಲ್ಪ ಗಾಳಿ ಗಾಳಿ ಬರ್ತದ ನೋಡಿ, ಬರ್ತದ? ಪರವಾಗಿಲ್ಲ, ನಾನು ಎಲ್ಲೋ ಗಾಳಿ ಬರೋದ್ರೆ ನಿಂತೋಗಿದೆ ಅಂತ ಹೇಳ್ಕೊಂಡೆ. ಪ್ರೈಸ್ ದಿ ಲಾರ್ಡ್, ಇನ್ನು ಜೀವ ಇಲ್ಲ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ನಾನು ಅನುಸರಿಸಬೇಕು? ನಾನು ದ್ವೇಷ ಪಡಬಾರದು, ದೂಷಿಸಬಾರದು, ಕೋಪ ಮಾಡಬಾರದು, ಕ್ರೋಧ ಮಾಡಬಾರದು, ಕುಡಿಬಾರದು, ಪವಿತ್ರಾತ್ಮ ನಾನು ಹೊಂದ್ಕೊಳ್ಬೇಕು, ಕರುಣೆಯಲ್ಲಿರಬೇಕು, ಕನಿಕರದಲ್ಲಿರಬೇಕು, ಕ್ಷಮಿಸಬೇಕು. ಎಲ್ಲ ಯಾಕೆ, ಯಾಕೆ ಇದನ್ನ ಮಾಡಬೇಕು, ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು, ಯಾಕೆ ಮಾಡಬೇಕು? ಯಾಕೆಂದ್ರೆ ಅಪ್ಪ ಆಗಿದ ಆಲ್ಮರಿಗೆ ಹಾಕೊಳ್ಬೇಕು, ಆಲದ ಮರಕ್ಕೆ ಹಾಕೊಳ್ಬೇಕು, ಮಾವನ ಮರಕ್ಕೆ ಹೇಳಾದ್ರೆ ಸತ್ತೋಗೋದಿಲ್ಲ, ಸತ್ತೋಗ್ತಾರ. ಅಂದ್ರೆ ಯಾವ ವಾಕ್ಯ ಐತಿ ಅದನ್ನೇ ಹೇಳ್ಕೊಳ್ಬೇಕು, ಬೇರೆ ಯಾವ ವಾಕ್ಯಕ್ಕೆ ಹೋಗ್ಬಾರ್ದು. ನಮ್ಮ ಸ್ವಂತವಾಗಿ ಏನ್ ಹೇಳ್ಬಾರ್ದು, ಏನ್ ಕೊಡ್ತಾರೆ ಅದೇ ವಾಕ್ಯ ಹೇಳ್ಕೊಳ್ಬೇಕು. ಕ್ರೈಸ್ತರು ಹಲ್ಲೆಲೂಯಾ. ಯಾಕೆ ಅಂದ್ರೆ ಅದೇ ಎಫೆಸಿಯರಿಗೆ ಬರೆದ ಪತ್ರದಲ್ಲಿ ಐದನೇ ಅಧ್ಯಾಯದಲ್ಲಿ ಒಂದನೇ ವಾಕ್ಯ ತುಂಬಾ ಸುಂದರವಾಗಿ ಹೇಳ್ತದೆ. ಸಮಯ ಆದ್ರೂ ಸಹ ಬೇಗ ಹತ್ತು ನಿಮಿಷದಲ್ಲಿ ನಾನು ಮುಗಿಸ್ಬೇಕು. ನೋಡಿ ಪಕ್ಕದಲ್ಲಿ ಒಂದು ಸಾರಿ ಮುಖ ನೋಡಿ, ಎಷ್ಟು ಚೆನ್ನಾಗಿರೋದು ನೋಡಿಲ್ಲ. ಪಕ್ಕದಲ್ಲಿ ನೋಡಿ, ನೋಡಿಪ್ಪ ಕೈ ಹಿಡ್ಕೊಳ್ಳಿ, ಸ್ವಲ್ಪ ಪಕ್ಕದಲ್ಲಿ ಕೈ ಹಿಡ್ಕೊಳ್ಳಿ. ಅಯ್ಯೋ, ನಾಚಿಕೊಳ್ತಾರೆ ಈ ಹುಡುಗರಿಗೂ ನಾಚಿಕೆ, ಈ ಹುಡುಗರಿಗೂ ನಾಚಿಕೆ. ಪಕ್ಕದಲ್ಲಿ ಹುಡುಗರೆಲ್ಲ ಹುಡುಗಿರಲಿಲ್ಲ, ಆದ್ರೂ ನಾಚಿಕೆ ಇಟ್ಕೊಂಡು ಹುಡುಗಿ ಸ್ವಲ್ಪ. ಅವ್ರಿಗೆ ಹೇಳಿ, ನೀನು ದೇವರ ಅಕ್ಕೆಯ ಮಕ್ಕರೆಯ ಮಗಳು, ಹೇಳಿ ಸರಿ ಸರಿಯಾಗಿ ಹೇಳಿ. ನೀವು ದೇವರ ಅಣ್ಣ, ನೀವು ಯಾರು ಪಕ್ಕದಲ್ಲಿ ಇಲ್ಲ, ಮುಂದೆ ಇರಲ್ಲ, ಅವ್ರು ಹೇಳ್ಕೊಳ್ಳಿ. ನೀವು ದೇವರ ಅಕ್ಕರೆಯ ಮಗಳು. ಅವರ ಅಣಿಯ ಮೇಲೆ ಮೂರು ಶಿಲುಬೆ ಗುರುತಾಗಿ, ಅವರ ಅಣಿಯ ಮೇಲೆ ಮೂರು ಶಿಲುಬೆ ಗುರುತಾಗಿ, ಮೂರು ಶಿಲುಬೆ ಗುರುತಾಗಿ. ನೀನು ದೇವರ ಅಕ್ಕರೆಯ ಮಗಳು ಎಂಬುದಾಗಿ, ಪವಿತ್ರಾತ್ಮ ಮುದ್ರೆಯಾಗಿವೆ ಎಂಬುದಾಗಿ. ಇಲ್ಲ ಜೀವನೇ ಇಲ್ಲ, ಏನೇ ಇಲ್ಲ. ನಾವು ದೇವರ ಅಕ್ಕರೆಯ ಮಕ್ಕಳು, ಆದ್ದರಿಂದಲೇ ಅವರನ್ನ ಅನುಸರಿಸಬೇಕು. ನೀವು ನಾನು ನಿಜವಾಗಿ ದೇವರ ಮಕ್ಕಳಾದ್ರೆ ಈ ಮೇಲೆ ಇರುವುದನ್ನೆಲ್ಲ ನಾವು ಅನುಸರಿಸಿ ಬಾಳ್ತೇವೆ, ಬಾಳ್ತೇವಾ? ಬ್ರದರ್, ಧ್ಯಾನ ಮಂದಿರದಲ್ಲಿ ಇರೋ ತನಕ ನಾವು ಅನುಸರಿಸಿ ಬಾಳ್ತೇವೆ ಬ್ರದರ್. ಧ್ಯಾನ ಮಂದಿರದ ಬಾಗಿಲು ಬಿಟ್ಟು ಹೋಗಿ ತಕ್ಷಣ ಎಲ್ಲ ಬಿಟ್ಟು ಬಿಡ್ತೀವಿ ಅಲ್ಲ, ಹೌದಲ್ಲ? ನಮ್ಮೂರಲ್ಲ ತುಂಬಾ ಒಳ್ಳೆ ಸುಳ್ಳು ಹೇಳಿದ್ರು, ನಿಜ ಮಾತನಾಡಿ. ಕ್ರೈಸ್ತರು, ಕ್ರೈಸ್ತರು, ಧ್ಯಾನ ಮಂದಿರದೊಳಗೆ ಮಾತ್ರ ಬಂದಾಗ ನಾವು ದೇವರ ಅಕ್ಕರೆಯ ಮಗಳು. ಅವಾಗ ಕೈ ಎತ್ತದೇನು, ಕಾಲತ್ತದೇನು, ಕುಣಿಯೋದೇನು, ಸ್ತುತಿಸೋದೇನು, ಕೈ ಜೋಡಿಸೋದೇನು, ಜಪಸಾರ ಮಾಡೋದೇನು, ಕೆಳಗೆ ಬಿದ್ದೋಗ್ತೇವೆ ಬಹಳ ಅಂತ ಕೆಳಗೆ. ಆದ್ರೆ ಧ್ಯಾನ ಮಂದಿರದಿಂದ ಹೊರಗೆ ಹೋಗಿದ ತಕ್ಷಣ, ಅದರಲ್ಲೂ ನಮ್ಮ ಊರಿಗೆ ಕಾಲಿಡ್ತಾ ಇದ್ದಂಗೆ, ಅದರಲ್ಲೂ ಮನೆಯಲ್ಲಿ ಕಾಲಿ ಇಳ್ತೀನಿ ತಕ್ಷಣ, ಏ ಎಲ್ಲ ಪೈಲೆ ತೇಳಿ ಎಲ್ಲ ಪಡಿತೀನಿ ಒಳ್ಳೆ ಸಂಖ್ಯ. ಬಟ್ಟೆ ಒಗಿಬೇಕಲ್ಲಿ ಒಗ್ದಿಲ್ಲ, ನೋಡಿದ ತಕ್ಷಣ ಟೆನ್ಷನ್. ಅಡಿಗೆ ಮಾಡಬೇಕು, ಮಾಡಿಲ್ಲ, ಟೆನ್ಷನ್. ಒಳ್ಳೆ ಸೈ, ಯಾರು ಏನು ಮಾಡಿಲ್ಲ ನೀನು?
ಶುರು ಆಗ್ತದೆ. ಬಂದ್ಬಿಡ್ತಾನೆ ಹೊರಗಡೆ ಕಾಂಪೌಂಡ್ ಅಲ್ಲಿ ಕುತ್ಕೊಂಡಿದ್ದವನು, ಅಯ್ಯೋ ಇವಳು ಜಾಲ ಮನೆಗೆ ಹೋಗ್ತಾ ಇದಾರಪ್ಪ ಇವರಿಬ್ರು, ಇಲ್ಲ ಇವಾಗ ಹೋದಾಗ ನಾನು ಸುಟ್ಟು ಬಸ್ ಮಾಡ್ಬಿಡ್ತೀನಿ, ಬರ್ರಿ ಓದಿ ಬರ್ರಿ ಓದಿ ಬಂದ್ರೆ ನಾನು ಅವ್ರನ್ನ ಇಟ್ಕೊಳ್ತೀನಿ ಅಂತೇಳಿ ಯಾವಾಗ ನಾವು ಮನೆಗೆ ಕಾಲು ಇಡ್ತೀವೋ ಮನೆ ಡೋರ್ ಹತ್ರ ಕಾಯ್ತಾ ಇರ್ತಾನೆ, ರಮತ್ನೆ ಮೇಲೆ ಹುಡುಕೊಂಡ್ಬಿಡ್ತಾನೆ. ಪ್ರೈಸ್ದರು ಹಲ್ಲೆಲೂಯ ಹಲ್ಲೆಲೂಯ. ಯಾಕೆಂದ್ರೆ ಅವನಿಗಾಗಿ ಜೀವಿಸುವ ನಾವಾಗಿದ್ದೇವೆ, ದೇವರಿಗಾಗಿ ಜೀವಿಸುವ ಮಕ್ಕಳು ನಾವಾಗಿಲ್ಲ. ದೇವರ ಅಕ್ಕನೆಯ ಮಕ್ಕಳಾಗಿ ನಾವು ಜೀವಿಸಲು ಪವಿತ್ರ ಆತ್ಮನ ಮುದ್ರೆ ಹೊಂದಿದಂತಹ ಹೊಂದುವಂತಹ ಮಕ್ಕಳು ನಾವಾಗಿಲ್ಲ. ಲೌಕಿಕವಾದ ಜೀವನದಲ್ಲಿ, ಲೌಕಿಕವಾದ ಪ್ರಪಂಚದಲ್ಲಿ, ನನ್ನದೇ ಆದಂತಹ ಸ್ವಭಾವದಲ್ಲಿ, ಅಹಂಕಾರದಲ್ಲಿ, ಅಹಭಾವದಲ್ಲಿ, ದುಶ್ಚಟದಲ್ಲಿ, ದುರ್ಮಾರ್ಗದಲ್ಲಿ, ದುರಾಲೋಚನೆಯಲ್ಲಿ, ಪಾಪದ ಬಂಧನದಲ್ಲಿ ಸಿಲುಕಿರುವಂತಹ ನಾನು ಹೇಗೆ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ಪವಿತ್ರ ಆತ್ಮನ ಮುದ್ರೆಯನ್ನು ಹೊಂದಿಕೊಳ್ಳಲು ಸಾಧ್ಯ? ಸಾಧ್ಯವೇ? ಸಾಧ್ಯವೇ? ಡೌಟ್. ದೇವರ ಅಕ್ಕರೆ ಮಕ್ಕಳಾಗಿದ್ದಾರೆ. ಅದರಿಂದ ಎರಡನೇ ವಾಕ್ಯ ಇರ್ತದೆ, ಐದನೇ ಎರಡನೇ ವಾಕ್ಯ ಇರ್ತದೆ, ನಮ್ಮನ್ನು ಪ್ರೀತಿಸಿ. ಓದಿ ವಾಕ್ಯಗಳು, ಕ್ರಿಸ್ತ ಯೇಸು ನಮ್ಮನ್ನು ಪ್ರೀತಿಸಿ ನಮ್ಮ ನಮಗೋಸ್ಕರ ತಮ್ಮನ್ನೇ ಸಮರ್ಪಿಸಿದರು, ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಯೂ ಬಲಿಯನ್ನಾಗಿಯೂ ಅರ್ಪಿಸಿದರು. ಅಂತೆಯೇ ನೀವು ಪ್ರೀತಿಯಿಂದ ಬಾಳಿರಿ. ಪ್ರೈಸ್ದ ಲಾರ್ಡ್. ರಕ್ಷಕನಾಗಿರುವ ಪ್ರಭು ಯೇಸು ನಮ್ಮನ್ನ ಈ ಲೋಕದಲ್ಲಿ ಅನಾಥರಾಗಿ ಬಿಟ್ಟು ಹೋಗಲಿಲ್ಲ. ಯಾವಾಗಲೂ ಶುಭ ಸಂದೇಶದಲ್ಲಿ 14ನೇ ಅಧ್ಯಾಯದಲ್ಲಿ ಹೇಳುತ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಟ್ಟು ಹೋಗುವುದಿಲ್ಲ, ಪೋಷಕನಾದ ಪವಿತ್ರ ಆತ್ಮನ್ನ ನಿಮಗೆ ನಾನು ಕೊಟ್ಟು ಹೋಗುತ್ತೇನೆ ಎಂದು ಯೇಸು ಸಾಯುವುದಕ್ಕೆ ಮುಂಚಿತವಾಗಿ ಪವಿತ್ರ ಆತ್ಮನ್ನ ನಮಗೆ ಕೊಟ್ಟು ಹೋಗುತ್ತೇನೆ. ಆ ಪವಿತ್ರ ಆತ್ಮನ ಮುದ್ರೆಯನ್ನು ಶಾಶ್ವತವಾಗಿ ನಮಗಾಗಿ ಬಿಟ್ಟು ನಮಗೋಸ್ಕರವಾಗಿ ತಮ್ಮನ್ನೇ ಸಮರ್ಪಿಸಿದರು. ಹೇಗೆ? ಬಲಿಯಾಗಿ ಸಮರ್ಪಿಸಿದರು, ಯಜ್ಞವಾಗಿ ಸಮರ್ಪಿಸಿದರು, ಕ್ರೂಸಿಯಲ್ಲಿ ಸಮರ್ಪಿಸಿದರು, ರಕ್ತದ ಮಡಿಲಲ್ಲಿ ಸಮರ್ಪಿಸಿದರು, ಕೊರಡೆಗಳಿಂದ ಸಮರ್ಪಿಸಿದರು, ಅವಮಾನಗಳಿಂದ ಉಗುಳುಗಳಿಂದ ಸಮರ್ಪಿಸಿದರು, ಮುಳ್ಳಿನ ಕಿರೀಟಗಳನ್ನು ಹತ್ತಿ ಹಿಡಿಯುವಾಗಲು ಶಿರಸ್ಸಿನಲ್ಲಿ ಇಟ್ಟು ಅದು ಆಗಲು ಶಾಂತ ರೀತಿಯಲ್ಲಿ, ಕ್ಷಮೆಯ ರೀತಿಯಲ್ಲಿ, ಕ್ಷಮೆಯಲ್ಲಿ ಅವರು ಸಮರ್ಪಿಸಿದರು. ದೇವರಿಗೆ ಸುಗಂಧ ಕಾಣಿಕೆಯಾಗಿ ಬಲಿಯನ್ನಾಗಿ ಅರ್ಪಿಸಿದರು, ತಮ್ಮನ್ನೇ ಅರ್ಪಿಸಿದರು. ನಾವು ಹೀಗೆ ಅರ್ಪಿಸಬೇಕೆಂಬುದೇ ದೇವರ ವಾಕ್ಯ ಹೇಳ್ತಾ ಇದೆ. ಇದೇ ರೀತಿಯ ಜೀವ, ಇದೇ ರೀತಿಯ ಜೀವ. ಹೀಗೆ ಯೇಸು ಸ್ವಾಮಿ ತಮ್ಮನ್ನು ಬಲಿಯನ್ನಾಗಿ, ಕಾಣಿಕೆಯನ್ನಾಗಿ ಅರ್ಪಿಸಿದರೆನ್ನುವಾಗ ಪ್ರಿಯರೇ, ನಾವು ಸಹ ನಮ್ಮ ಜೀವನದಲ್ಲಿ ನಿತ್ಯ ಜೀವನ ಪಡೆಯುವುದಕ್ಕಾಗಿ ಕೆಟ್ಟದ್ದೆಲ್ಲವನ್ನು ತ್ಯಜಿಸಬೇಕು, ದೇವರಿಗೆ ಸುಗಂಧ ಕಾಣಿಕೆಯಾಗಿ ಬಲಿಯಾಗಿ ನಮ್ಮನ್ನೇ ಅರ್ಪಿಸಬೇಕು. ಬಲಿಪೂಜೆಗೆ ಹೋಗ್ತೇವೆ, ಹೌದಲ್ಲ? ಬಲಿಪೂಜೆಯಲ್ಲಿ ಕಾಣಿಕೆ ಏನ್ ಕೊಡೋದು? ಇಲ್ಲಿ ಯಾರು ತಂದ್ರು? ಇದೇನಿದು ತಂದಿರೋದು? ಏನೇನಿದೆ ಅದರಲ್ಲಿ? ಒಂದು ರೊಟ್ಟಿ, ಒಂದು ದ್ರಾಕ್ಷ ರಸ, ಅದು ಕಾಣಿಕೆನ? ನೀ ತಗೊಂಡ್ರೆ ಆಪಲ್ ಕಾಣಿಕೆನ? ತೆಗೆದುಕೊಂಡ ಬಾಳೆಹಣ್ಣು, ದಾಳಿಂಬೆ, ಕೇಕು, ಮೊಟ್ಟೆ, ಅಕ್ಕಿ, ತೆಂಗಿನಕಾಯಿ, ಕುಂಬಳಕಾಯಿ, ಬೆಳೆದಂತ ಆಹಾರ ಪದಾರ್ಥಗಳು ಕಾಣಿಕೆನ? ಕಾಣಿಕೆನ? ಇಲ್ಲ ನಾವು ಮನೆ ಚರ್ಚಿಗೆ ಬರುವಾಗ ಪರ್ಫ್ಯೂಮ್ ಹಾಕೊಂಡು ಬರ್ತೇವಲ್ಲ, ಸುಗಂಧ ಗಮ್ಮಂತ ಬೆವರು ವಾಸನೆ, ದುರ್ಗಂಧ ಸ್ನಾನನೇ ಮಾಡೋದಿಲ್ಲ. ಈ ಕಡೆ ಹೇಳ್ತಾ ಈ ಕಡೆ ಒಂದು ಹೇಳ್ತಾ, ಒಳಗೆ ದುರ್ಗಂಧ, ಮೇಲೆ ಸುಗಂಧ. ಇದೇ ನೀನು ಕೊಡುವಂತಹ ಕಾಣಿಕೆಗಳು ಇದಲ್ಲ, ನಾನು ನೀನು ಸಮರ್ಪಿಸಬೇಕಾದಂತಹ ಕಾಣಿಕೆ ನನ್ನಲ್ಲಿ ನಿನ್ನಲ್ಲಿರುವಂತಹ ಬಲಹೀನತೆಗಳಾಗಿರಬೇಕು, ನಮ್ಮಲ್ಲಿರುವಂತಹ ಕೊರತೆಗಳಾಗಿರಬೇಕು. ದೇವಾ, ನಾನು ಬಲಹೀನನಾಗಿದ್ದೇನೆ ಸ್ವಾಮಿ, ಈ ರೊಟ್ಟಿಯನ್ನ, ಈ ಪವಿತ್ರ ಬಲಿಪೂಜೆಯಲ್ಲಿ ಈ ರೊಟ್ಟಿಯಲ್ಲಿ ನಿಮ್ಮ ಮಾಂಸವನ್ನಾಗಿಯೋ, ಈ ರಾಕ್ಷಸವನ್ನ ನಿಮ್ಮ ರಕ್ತವನ್ನಾಗಿ ಮಾರ್ಪಡಿಸುವಂತಹ ಈ ಪವಿತ್ರ ಗಳಿಗೆಯಲ್ಲಿ ಸ್ವಾಮಿ, ಬಲಹೀನನಾಗಿರುವ ನನ್ನನ್ನು, ಬಲಹೀನನಾಗಿರುವ ನನ್ನನ್ನು, ನನ್ನ ಕುಟುಂಬವನ್ನ, ನನ್ನ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರನ್ನ ಸ್ವಾಮಿ, ಈ ರೊಟ್ಟಿ ಮಾಂಸವಾಗುವಂತೆ ನಮ್ಮನ್ನು ಸಹ ನಿತ್ಯ ಜೀವವನ್ನು ಅನುಭವಿಸುವಂತಹ, ನಿತ್ಯ ಜೀವ ಪಡೆಯುವಂತಹ ಮಕ್ಕಳನ್ನಾಗಿ ಮಾರ್ಪಡಿಸಲಿ ಎಂಬುದಾಗಿ ನಾವು ಸಮರ್ಪಿಸಿಕೊಳ್ಳಬೇಕು. ಸುಗಂಧ ದ್ರವ್ಯವಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು. ಪ್ರತಿಯೊಬ್ಬರ ಪ್ರಾರ್ಥನೆಯನ್ನು ನಾನು ನೋಡುತ್ತೇವೆ ಪ್ರಿಯರೇ, ದೇವರ ವಾಕ್ಯದ ಪ್ರಕರಣ ಗ್ರಂಥವನ್ನು ನಾನು ನೋಡುವಾಗ ಧೂಪದ ಸುವಾಸನೆಯಂತೆ ನಮ್ಮ ಪ್ರಾರ್ಥನೆ ಸ್ವರ್ಗ ರಾಜ್ಯವನ್ನು ಸೇರುತ್ತದೆ ಎಂಬುದಾಗಿ. ಎಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚೋಣ, ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ನಿತ್ಯ ಜೀವವನ್ನು ಪಡೆಯಬೇಕಾದರೆ ನಾನೇನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮೊಡನೆ ಮಾತನಾಡಿದೆ.
ಪವಿತ್ರ ಆತ್ಮನ ಮುದ್ರೆಯನ್ನು ನಾನು ಧರಿಸಿಕೊಳ್ಳಬೇಕಾದರೆ, ಸ್ವರ್ಗ ಸಾಮ್ರಾಜ್ಯವನ್ನು ಸೇರಬೇಕಾದರೆ ನಾನು ಏನು ಮಾಡಬೇಕು ಎಂಬುದಾಗಿ ದೇವರ ವಾಕ್ಯ ನಮ್ಮೊಂದಿಗೆ ಮಾತನಾಡಿ. ನಾವು ದೇವರ ಆತ್ಮನೆಯ ಮಕ್ಕಳಾಗಿ ಜೀವಿಸಬೇಕು ಎಂಬುದಾದರೆ ನಾವು ಏನು ಮಾಡಬೇಕು ಎಂಬುದನ್ನು ಪವಿತ್ರ ಆತ್ಮರು ನಮ್ಮೊಡನೆ ಮಾತನಾಡಿದ್ದಾರೆ. ವಾಕ್ಯವಾಗಿ ಈ ಪವಿತ್ರವಾದ ಗಡಿಯಲ್ಲಿ ಕಣ್ಣುಗಳನ್ನು ಮುಚ್ಚುತ್ತ ದೇವರ ಸಾನ್ನಿಧ್ಯದಲ್ಲಿ ಒಂದು ಕ್ಷಣ ನಿನ್ನನ್ನು ಸಮರ್ಪಿಸಿದ ಸಹೋದರನೇ ಸಹೋದರಿಯೇ, ನೀನಾಗಿಯೇ ಜೀವಿಸುತ್ತಾ ಇರವೆಯ ಅಥವಾ ನೀನು ಕ್ರಿಸ್ತನಾಗಿ ಜೀವಿಸಬೇಕೆಂದು ನೀನು ಅಂಬರಿಸುತ್ತಾ ಇರವೆಯ, ನಿನ್ನ ದೇವರಿಗೆ ನಿನ್ನನ್ನು ಸಮರ್ಪಿಸು, ನಿನ್ನ ದೇವರಿಗೆ ನಿನ್ನನ್ನು ಸಮರ್ಪಿಸು. ಆರಾಧನೆಯ ಗಡಿಯಿಂದ, ಪರಿಶುದ್ಧವಾದ ಗಡಿಯಿಂದ, ದೇವರು ಸ್ವರ್ಗದಲ್ಲಿ ತಿಳಿದು ಬರುವಂತಹ ಗಡಿಗೆ ಏನು ಯಾವಾಗ ನಸುವ ಸಂದೇಶ ಆರನೇ ಅಧ್ಯಾಯದಲ್ಲಿ ನಡೆಯುವಂತೆ ನಾನೇ ಸ್ವರ್ಗದಲ್ಲಿ ತಿಳಿದು ಬಂದ ಜೀವಂತ ರೊಟ್ಟಿ ಎಂದು ಹೇಳುವಂತಹ ಗಳಿಗೆ, ಈಗ ವಿಶ್ವಾಸಗಳಲ್ಲಿ ನಿತ್ಯ ಜೀವವನ್ನ ನಾನು ಕೊಡುವಂತಹ ಗಳಿಗೆ, ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಪೂಜಿಸುವವನು ಚಿರಕಾಲ ಮಾಡುವುದು ಲೋಕದಲ್ಲಿ ನಾನು ಕೊಡುವುದನ್ನು ನಾನು ಕೊಡುವುದನ್ನು ಮಾಂಸವೇ ನಿಜವಾದ ಆಹಾರ. ನೀವು ನನ್ನ ಪುತ್ರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ನಿತ್ಯ ಜೀವ ಇರುವುದಿಲ್ಲ. ನನ್ನ ಮಾಂಸ ತಿಂದು ಕುಡಿಯುವುದರಲ್ಲಿ ನಿತ್ಯ ಜೀವ ಇರುತ್ತದೆ. ಅಂತಿಮ ದಿನದಲ್ಲಿ ಆತನೊಂದಿಗೆ ನಾನು ಮಾಡುವೆನು, ನನ್ನನ್ನು ಪೂಜಿಸುವವನು ನನ್ನಿಂದಲೇ ಮಗನೇ
ಸಹಾಯಕ್ಕಾಗಿ ದೂರವಾಣಿ ಸಂಖ್ಯೆ 0999024231.